ನಮಸ್ಕಾರ ವೀಕ್ಷಕರೇ, ಇದು ಡಿಬೇಟ್ ಅವರ್, ಮಾತು ಚರ್ಚೆ ಮತ್ತು ಸಂವಾದ. ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ತಾವು ನೋಡ್ತಿದ್ದೀರಾ ದೈಜಿವೋಲ್ 247, ನಿಮ್ಮ ನೆಚ್ಚಿನ ವಾಹಿನಿ. ಲಾಕ್ಡೌನ್ ನಾಲ್ಕನೇ ಹಂತಕ್ಕೆ ಮುಂದುವರೆದಿದೆ. ಸಾಕಷ್ಟು ಸಡಿಲಿಕೆ ನಮ್ಮ ಪ್ರಧಾನಮಂತ್ರಿಯವರು ಸೆಂಟ್ರಲ್ ಗೌರ್ಮೆಂಟ್ ನೀಡಿದ್ದಿದೆ. ರಾಜ್ಯ ಸರ್ಕಾರ ಇನ್ನೇನು ನಾಳೆ ಹೊತ್ತಿಗೆ ಅದರ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲಿಕ್ಕಿದೆ. ಈ ನಿಟ್ಟಿನಲ್ಲಿ ಹಂತ ಒಂದು, ಹಂತ ಎರಡು, ಹಂತ ಮೂರು ಲಾಕ್ಡೌನ್ನಲ್ಲಿ ಸಹಾಯವನ್ನು ನೀಡಿದವರು ಸಾಮಾಜಿಕ ಕಾರ್ಯಕರ್ತ, ಕುಂದಾಪುರದಲ್ಲಿ ವಿಜಯ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿರುವಂಥ ಶ್ರೀ ಸಾಯಿನಾಥ್ ಶೇಟ್ ಅವರು ನಮ್ಮೊಂದಿಗಿದ್ದಾರೆ. ಮಾತೃ ಹೃದಯ ಲಾಕ್ಡೌನು ನಾಲ್ಕನೇ ಹಂತ ಅಲ್ಲ, ಮುಂದುವರಿದರೂ ಕೂಡ ಇವರ ಸಹಾಯಸ್ಥ ಮುಂದುವರಿತಾ ಹೋಗ್ತದೆ. ಉಡುಪಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಆಗಿರುವಂಥ ಶ್ರೀಮತಿ ಗೀತಾಂಜಲಿ ಸುವರ್ಣ ನಮ್ಮೊಂದಿಗಿದ್ದಾರೆ. ತಮಗಿಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಇಬ್ಬರಿಗೂ ಕೂಡ ನಮ್ಮ ದೈಜುವಲ್ಡ್ ವಾಹಿನಿಯ ಮುಖಾಂತರ ತಮಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ಮೇಡಮ್. ಯಾಕೆಂತ ಹೇಳಿದ್ರೆ, ಅವರ ಬಗ್ಗೆ ಮತ್ತೆ ಬರ್ತೇನೆ, ಯಾಕೆಂತ ಹೇಳಿದರೆ ನಿಮಗೆ ಸ್ಪೆಷಲಿ ನಾನು ಅಭಿನಂದನೆ ಯಾಕೆ ಕೊಡ್ತೇನೆ ಅಂತ ಹೇಳಿದರೆ, ಒಂದು, ನಾವು ತಾವು ತಮ್ಮ ಸಹಾಯ ವ್ಯವಸ್ಥೆಯನ್ನು ಊಟ ಕೊಡುವವನ್ನು ಅಥವಾ ಹಸಿದವರಿಗೆ ಅನ್ನ ಕೊಡುವುದನ್ನು ಮುಂದುವರಿಸ್ತಾ ಇದ್ದೀರಿ. ಇನ್ನೊಂದು, ಬಿಜೆಪಿ ಪಕ್ಷದ ಹಿರಿಯ ಕಾರ್ಯಕರ್ತರು ಏನೂ ಹೇಳದೆ ತಾವು ಏನು ಕೆಲಸ ಮಾಡುವಂತಿಲ್ಲ ಆ ರೀತಿಯಲ್ಲಿ ನೀವು ಇದ್ದವರು, ಆದರೆ ಈ ನಿಟ್ಟಿನಲ್ಲಿ ತಮ್ಮ ಸ್ವಂತ ಖುಷಿಯಿಂದ ತಾವು ಇದನ್ನು ಸಹಾಯಹಸ್ತವನ್ನು ಆರಂಭಿಸಿದ್ರಿ, ಅದಕ್ಕೋಸ್ಕರ ತಮಗೆ ದೊಡ್ಡ ಸಲ್ಯೂಟು, ಸಲಾಂ. ತಾವೊಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ತಿದ್ದೀರ ವಿಜಯ ಬ್ಯಾಂಕ್ನಲ್ಲಿ, ಸಹಾಯವನ್ನು ಕೊಡ್ತಿದ್ದೀರಾ. ಅಲ್ಲಿಂದ ನಾನು ಯಾಕೊಂದು ಚಹಾ ಕೊಡಬಹುದು, ಕೊಡಬಾರ್ದು, ಬಿಸ್ಕೆಟ್ ಹಂಚಬಾರ್ದು ಅಂತೇಳಿ ಯೋಚನೆ ಮಾಡಿದ್ದೀರಿ, ಅಥ್ ಮುಂದಕ್ಕೆ ಊಟ ಕೊಡುವಷ್ಟು ಮಟ್ಟಿಗೆ ತಾವು ಹೋದ್ರಿ, ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರಿ, ನಮ್ಮ ವೀಕ್ಷಕರಿಗೆ ಶ್ರೀಮತಿ ಗೀತಾಂಜಲಿ ಸುವರ್ಣ ಅವರ ಕೆಪ್ಯಾಸಿಟಿ ಗೊತ್ತಿದೆ, ಯಾಕೆಂದರೆ ಅವರು ನನ್ನ ಹಾಗೆ ಸ್ವಲ್ಪ ಶಕ್ತರು. ನಾವು ಸೀದಾ ಇವರಲ್ಲಿ ಮಾತನಾಡಿಕೊಳ್ಳುವ, ನಮ್ಮ ಸಾಯಿನಾಥ್ ಶೇಟ್ ನಮ್ಮೊಂದಿಗಿದ್ದಾರೆ. ಸರ್, ಹೇಗೆ ಆರಂಭ ಮಾಡಿದಿರಿ ನೀವು? ಸರ್, ಸ್ಟಾರ್ಟಿಂಗಲ್ಲೇ ಒಂದು ದಿನ ಹೀಗೆ ಆಲೋಚನೆ ಮಾಡ್ತಾ ಇದ್ದೆ, ಒಂದು ದಿನ ಕಳೀತು. ಎರಡನೇ ದಿನವೂ ಹೀಗೆ ಮನಸ್ಸಲ್ಲಿ ಅನಿಸಿತ್ತು. ನಾನು ವಿಜಯ ಬ್ಯಾಂಕಿನಲ್ಲಿ ಒಂದು ಅಪ್ರೇಜರ್ ಆಗಿ ವರ್ಕ್ ಮಾಡ್ತಿರುವಾಗ ನನಗೊಂದು ಪರ್ಮಿಷನ್ ಕೊಟ್ಟಿದ್ದರು, ಅಂದರೆ ಆಚೆ ತಿರುಗಾಟ ಮಾಡಲಿಕ್ಕೆ ಒಂದು ಪಾಸ್ ಇದ್ದಾಗ. ಆ ಪಾಸನ್ ಸಿಕ್ಕಿದ ಮೇಲೆ ಒಂದು ಮನಸ್ಸಿಗೆ ಒಂದು ಆಲೋಚನೆ ಬಂತು, ಹೇಗೋ ಇದೊಂದು ಕೈಯಲ್ಲಿ ಸಿಕ್ಕಿದೆ, ಇದರಿಂದ ಏನಾದರೂ ನನಗೆ ಹೊರಗಡೆ ತಿರುಗಾಡೋ ಒಂದು ಏನು ಸಮಸ್ಯೆ ಬರಲಿಕ್ಕಿಲ್ಲ, ಹಾಗಾಗಿ ಇದರಿಂದ ಏನಾದರೂ ಒಂದು ಸ್ವಲ್ಪ ಆಸಕ್ತರಿಗೆ ಏನಾದರೂ ಒಂದು ನನ್ನಿಂದ ಆದ ಒಂದು ಸಹಾಯ ಮಾಡ್ಬೋದು ಅಂತ ಹೇಳ್ಕೊಂಡು ಫಸ್ಟಿಗೆ ಒಂದು 20-25-30 ಚಾವನ್ನು ಒಂದು 3-4 ಗ್ಲಾಸ್ಗಳಲ್ಲಿ ಹಾಕಿ ನನ್ನ ಸ್ಕೂಟ್ನಲ್ಲಿ ತೊಗೊಂಡೋಗಿ ಕೊಟ್ಟು ಬರ್ತಿದ್ದೆ. ಎರಡನೇ ಅದೇ ದಿನ ಹೋಗುವಾಗ ಒಂದು ತಾಯಿ ಮಗುವನ್ನು ಕರ್ಕೊಂಡು ಹಾಲು ಬೇಕಂತೇಳಿ ಹೇಳಿತ್ತು. ಆ ಸಮಯದಲ್ಲಿ ಹೀಗೆ ಆಲೋಚನೆ ಬಂತು, ಅಂಥ ಸಮಯದಲ್ಲಿ ಹಾಗಾದರೆ ನಾಳೆಯಿಂದ ಮತ್ತೊಂದು ಐಟಮನ್ನು ಜಾಸ್ತಿ ಮಾಡಿದ್ಸೆ ಅಂತೇಳಿ ಒಂದು ಹಾಲನ್ನು ಸಮೇತ ತೊಗೊಂಡೋಗ್ಲಿ ಸ್ಟಾರ್ಟ್ ಮಾಡಿದೆ. ಹೀಗೆ ಒಂದು ವಾರ ತನಕ, ಅದು 25ಕ್ಕೆ ಸ್ಟಾರ್ಟ್ ಮಾಡಿದ್ದು, 30ನೇ ತಾರೀಕಿನ ತನಕ ಚಹಾದನ್ನು ತಗೊಂಡು ಹೋಗ್ತಿದ್ದೆ. ಎಷ್ಟು ಹೊತ್ತಿಗೆ ಹೋಗ್ತಿದ್ರಿ? ಒಂದೊತ್ತು ಅಲ್ಲ, ಮಧ್ಯಾಹ್ನ ಒಂದೊತ್ತು. ಟೈಮ್ 4 ಗಂಟೆ ಹೋಗಿ ಹೆಚ್ಚು ಕಡಿಮೆ ಒಂದು 6:30-7 ಗಂಟೆ ಒಳಗೆ ಬರ್ತಿದ್ದೆ. ಎಷ್ಟು ಕಿಲೋಮೀಟರ್ ತಿರುಗಾಡ್ತೀವಿ? ಸಾಮಾನ್ಯ ಒಂದು 4-3 8-10-12 ಕಿಲೋಮೀಟರ್ ಟೋಟಲ್. ಈ ಪ್ರೇರಣೆ ತಮ್ಮಷ್ಟಕ್ಕೆ ತಾವು ಪಡೆದುಕೊಂಡದ್ದು, ಯಾರು ಹೇಳಿದುಕೊಂಡದ್ದಲ್ಲ. ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಹೇಳಿ. ನಾವು ಕುಂದಾಪುರದಿಂದ ಮಾತಾಡೋದು. ಹೆಸರು? ಮಂಜುನಾಥ್ ಶೇಟ್ ಅಂತ ಹೇಳಿ. ಮಂಜುನಾಥ್ ಶೇಟ್, ನಮಸ್ಕಾರ. ಕುಂದಾಪುರದಿಂದ. ನಮಸ್ಕಾರ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ. ಕೇಳ್ತಾ ಇದೆಯಲ್ಲ? ಹಾ, ಕೇಳ್ತದೆ. ನಮ್ಮ ಮಾತು ನಮಗೆ ಕೇಳುದಿಲ್ವಾ ಅಂತ. ಹೇಳಿ. ನಿಮ್ಮ ಊರಿನವರು ಸಾಯಿನಾಥ್ ಶೇಟ್ ಇಂದ ಇಲ್ಲಿ ಕೂತ್ಕೊಂಡಿದ್ದಾರೆ. ಹೌದು, ಸಾಕಷ್ಟು ಮಂದಿಗೆ ಅವರು ಸಹಾಯವನ್ನು ಮಾಡಿದವರಾಗಿದ್ದಾರೆ. ನಿಜವಾಗಿ ಹೌದು ಸರ್, ಯಾಕಂತ ಹೇಳಿದ್ರೆ ಅವರು ಸಣ್ಣ, ಅವರೇ ತುಂಬಾ ಏನ್ ರಿಚ್ ಅಲ್ಲ, ಆದ್ರೆ ಮಿಡ್ಲ್ ಕ್ಲಾಸ್ ಅವರು. ಅವರು ಆ ತರ ಸೇವೆ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಬೇಕು ಅಂದ್ರೆ, ಇನ್ನೊಂದ್ ಕಡೆ ಹೋಗಿ ನಾನು ಸಹಾಯ ಮಾಡ್ತೀನಿ. ನಾನು ಅವ್ರ ಹತ್ರ ಮನೋಭಾವನೆ ಚೆನ್ನಾಗಿದೆ, ಅವರಿಗೆ ತುಂಬಾ ಜನರು ಹೆಲ್ಪ್ ಮಾಡಿದ್ದಾರೆ, ಅದನ್ನ ಹೆಲ್ಪ್ ಅನ್ನು ಮಾಡಿದನ್ನ ಅವ್ರು ಇಟ್ಕೊಳ್ಳಿಲ್ಲ, ಎಲ್ರಿಗೂ ಹಂಚಿ ಬಿಟ್ಟಿದ್ದಾರೆ. ಅದನ್ನ ನಿಜವಾಗಿ ಅವ್ರಿಗೆ ನಾನು ಹ್ಯಾಟ್ ಆಫ್ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ, ನಮ್ಮ ಸಮಾಜದವರಿಗೆಲ್ಲ, ಎಲ್ಲ ಜನರಿಗೂ ಅವರು ಹೆಲ್ಪ್ ಮಾಡಿದ್ದಾರೆ. ಅದ್ರ ಮಟ್ಟಿಗೆ ಅವ್ರ ಕೆಲಸ ಇದ್ರು ಸಹ, ಒತ್ತಡ ಇದ್ರು ಸಹ, ಅದನ್ನ ಅವರು ಬ್ಯಾಂಕ್ ಅಲ್ಲಿ ಹೇಳಿ, ಬ್ಯಾಂಕಿನವರಿಗೆ ಸಹ ಟೈಮ್ ಕೊಟ್ಟು ಆ ಟೈಮ್ ಅನ್ನು ಅವ್ರು ಇದು ಮಾಡಿ ಎಲ್ರಿಗೂ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ 3 ಹೊತ್ತು, ಬೆಳಿಗ್ಗೆ ಒಂದು ಟಿಫನ್, ಮಧ್ಯಾಹ್ನ ಊಟ, ಮಧ್ಯಾಹ್ನ ಕೆಲಸಲ ಸಂಜೆ ಒಂದು 5-6 ಗಂಟೆ ಕಾಫಿ ಚಹಾ ಕೊಡ್ತಾರೆ, ಅದನಂತರ ಕೆಲ ರಾತ್ರಿ ಊಟನ ಸಪ್ಲೈ ಮಾಡಿದ್ದಾರೆ. ಆದ್ರಿಂದ ನಿಜವಾಗಿ ಅವರಿಗೆ ದೇವರ ಆ ಶಕ್ತಿ ಕೊಡ್ಲಿ, ಇನ್ನು ಸಮಾಜದಲ್ಲಿ ಸೇವೆ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಕೊಡ್ಲಿ, ಆಯುರ ಆರೋಗ್ಯ ಹೆಸರು ಕೊಟ್ಟು ಮುಂದೆ ಅವ್ರ ಜೀವನದಲ್ಲಿ ಉತ್ತಮ ಇದು ಇರ್ಲಿ ಅಂತ ಹೇಳಿ ನಾನು ಆಸೆ ಪಡ್ತೇನೆ ಸರ್. ಸರಿ, ಅವರು ಕೆಲಸ ಮಾಡುತ್ತಿರುವಾಗ ನೀವೇನಾದ್ರೂ ಅವರಿಗೆ ಬೆಂಬಲ ಕೊಟ್ಟಿದ್ರ ಸರ್? ಮಾತನಾಡಿ, ಅವರು ಎಲ್ಲಿ ಇದ್ದಾರೆ ಮಾತನಾಡಿ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ತೆ. ನಮಸ್ತೆ ಸಾಯಿನಾಥ್ ಶೇಟ್ ಅವರೇ. ನಮಸ್ತೆ.
ಒಳ್ಳೆ ಕೆಲಸ ಮಾಡಿದ್ದೀರಾ, ಆಗ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಾ ಸಮಾಜಕ್ಕೊಂದು, ನಮ್ಮ ದೈವದ ಸಮಾಜಕ್ಕೊಂದು ಒಳ್ಳೆ ಹೆಸರು ತಂದಿದ್ದೀರಾ. ಆಗ್ಲಿ, ಎಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಆಯ್ತು ಸರ್. ಮತ್ತೆ ನೀವು ಕೂಡ ನಿಮ್ಮನ್ನು ಕೂಡ ಈ ಸಮಯದಲ್ಲಿ ಒಂದಂತೆ ನಾನು ಮಾತಾಡ್ಕೊಳ್ತೇನೆ. ಎಷ್ಟೋ ಜನ ದುಡ್ಡಿದ್ದವರು ಇದ್ದಾರೆ, ಆದ್ರಲ್ಲಿ ಅವರು ಮುಂದೆ ಬರಲಿಲ್ಲ. ಹಾಗೆ ನಿಮ್ಮ ಪಕ್ಕದಲ್ಲಿ ಮೇಡಮ್ ಇದ್ದ ನೋಡಿ, ಅವ್ರು ಸಹ ಹೆಲ್ಪ್ ಮಾಡಿದ್ರು ಅಂತ ನಾನು ಅವ್ರ ಹೆಸರು ಮುಂಚೆಲೆ ಕೇಳಿದ್ದೇನೆ. ಅವ್ರ ಸಹ ದೇವರು ಅವ್ರಿಗೆ ಅವ್ರ ಜೀವನ ಸಹ ಒಳ್ಳೇದ್ ಮಾಡ್ಲಿ, ನಮ್ಮ ಸೈನಸ್ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾನು ಮತ್ತೇನು ಹೇಳುದು. ಯಾಕಂತ ಅವ್ರು ಹೆಲ್ಪ್ ಮಾಡಿದ್ರೆ ಅವ್ರ ಅವ್ರ ಬಾಯಿಂದ ಬರಬಾರದು. ಸರಿ ಸರಿ ಸರಿ, ಸಮಾಜ ಗುರುತಿಸಿ ಅವ್ರನ್ನ ಗುರುತಿಸಬೇಕು. ಸರಿ ಸರಿ, ತಾವು ಗುರುತಿಸಿದ್ರೆ ಅದಕ್ಕೋಸ್ಕರ ತಮಗೆ ಅಭಿನಂದನೆಗಳು. ನಿಜವಾಗಿ ಆ ಕೆಲಸವನ್ನು ನೀವು ನಿಮ್ಮ ಟಿವಿ ಅವರು ಮಾಡಿದ್ದಾರೆ, ಟಿವಿ ಅವರು ಮಾಡಿ ಅವರಿಗೆ ಕರೆದಿದ್ದಾರೆ, ಅದಕ್ಕೆ ನಾನು ನಿಮ್ಮ ಟಿವಿ ಚಾನಲ್ ಅವರಿಗೆ ತುಂಬಾ ಹ್ಯಾಟ್ಸ್ ಆಫ್ ಹೇಳ್ತೇನೆ. ಥ್ಯಾಂಕ್ ಯು. ಆ ತರ ಕೆಲಸ ನಿಮ್ಮಿಂದ ನಡೀಲಿ. ಕುಂದಾಪುರದಲ್ಲಿ ಏನೇ ಒಂದು ಕೆಲಸ ಮಾಡಿದ್ರು ನಮ್ಗೆ ಮತ್ತೊಂದು ಒಂದು ವಿಷಯ ಹೇಳಿ ಸ್ವಾಮಿ, ಹೇಳಿ. ಖಾಲಿ ಊಟ ಪಡಿಸ್ಲಿಕ್ಕೆ ಬರುದಿಲ್ಲ, ಬೇರೆ ಯಾರಿಗೆ ಏನೋ ಪ್ರಾಬ್ಲಮ್ ಇದ್ರೆ ಏನೇ ಕೆಲಸ ಬೇಕಾದ್ರು ಅವ್ರು ನನ್ನ ಕೈಯಿಂದ ಆದಷ್ಟು ಹೆಲ್ಪ್ ಮಾಡ್ತಾರೆ, ಅದು ಬೇಕು ಮುಖ್ಯ. ಸರಿ 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 ಸರಿ, ಅಲ್ಲ ಕೊಡುವ ಹೃದಯ ಇರಬೇಕಷ್ಟೇ. ಹಾ, ಕೊಡುವ ಮನಸ್ಸಿದವರಿಗೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಎಷ್ಟೋ ಜನ ದುಡ್ಡಿದ್ದವರು ಇದ್ದಾರೆ, ಆದ್ರೆ ಅವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿರುವುದಿಲ್ಲ. ಸರಿ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸರಿ, ಹಾಗೆ ನೀವು ಆರಂಭ ಮಾಡಿದ್ರಿ ಗೀತಾಂಜಲಿ ಸುವರ್ಣ ಅವರು. ನಾವು ಕಾರ್ಯಕ್ರಮದ ಮೊದಲೇ ಹೇಳಿದೆ, ಬಿಜೆಪಿಯವರ ಹಿರಿಯ ಹೈಕಮಾಂಡ್ ಏನು ಹೇಳ್ತಾರೆ ಹಾಗೆ ನಡೆಯುವವರು ನೀವು. ಇದ್ಯಾಕೆ ನೀವು ಉಲ್ಟಾ ಹೊಡೆದ್ರಿ, ನಿಮ್ಮಷ್ಟಕ್ಕೆ ಆರಂಭ ಮಾಡಿಬಿಟ್ರಿ? ಇಲ್ಲ ಇಲ್ಲ ಇಲ್ಲ, ನಾನು ಏನಾಯ್ತಂದ್ರೆ 22ಕ್ಕೆ ನಮ್ದು ಜನತಾ ಯುಗಾದಿ ಇಲ್ಲ ಜನತಾ ಕರ್ಫ್ಯೂ ಆಯ್ತು. ಅದ್ರ ನಂತರ 23 24 ಬಹಳ ಕಷ್ಟ ಆಯ್ತು ಕೆಲವರಿಗೆ. ನನ್ನ ಮನೆ ಬಾಗಿಲಿಗೆ ಕೆಲವರು ಬಂದ್ರು ಒಂಚೂರು ತುತ್ತು ಕೊಡು ಅಂತ. ಆ ಟೈಮಲ್ಲಿ ನಾನು ಎಣಿಸಿದೆ ಇದನ್ನೇ ನಾನು ಮುಂದುವರಿಸ್ಕೊಂಡು ಯಾಕೆ ಹೋಗಬಾರ್ದು ಅಂತ ಹೇಳಿಬಿಟ್ಟು 25ನೇ ತಾರೀಕು, ನಿಮಗೆ ಗೊತ್ತಿರಬಹುದು ಒಂದು ಸಾಯಿ ತುತ್ತು ವಾಹನ ಉಂಟು, ಅದರಲ್ಲಿ ಅದು ವರ್ಷಂಪ್ರತಿ 3 ವರ್ಷದಿಂದ ಅದರಲ್ಲಿ ವಾಹನದಲ್ಲಿ ಊಟವನ್ನು ಕಳಿಸ್ತಾರೆ ಶಂಕರಪುರ. ಇವರು ಇವರು ನನ್ನ ಹತ್ರ ಹೇಳಿದರು, ನೀನು ಏನಾದರೂ ಮಾಡ್ತೀಯಾದ್ರೆ ನನ್ನ ವಾಹನದಲ್ಲಿ ಸಹ ನಿನ್ನಿಂದಲೇ ಸ್ವಲ್ಪ ಅಡುಗೆ ಹೋಗಲಿ ಅಂತ. ಅದಕ್ಕೆ ಅದನ್ನು ನೋಡ್ಕೊಂಡು ನಾನೇನು ಹೇಳಿದೆ, ನೀವು ಸರಿ ನಾನು ಮಾಡ್ತೇನೆ, ನಿಮ್ಮಲ್ಲಿ ಹೋಗುವಷ್ಟು ಊಟ ನಿಮ್ಮಲ್ಲಿ ಹೋಗಲಿ. ಹಾಗೆ ನನ್ನ ಕಾರ್ಯಕರ್ತರು ಹೇಳಿದರು, ಅಕ್ಕ ನನ್ನ ಏರಿಯಾದಲ್ಲೂ ಊಟ ಇಲ್ಲದವರು ಇದ್ದಾರೆ ಕೆಲವರು. ಮುಂಚೆ ಇವರೆಲ್ಲ ಮದುವೆ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ತಿದ್ರು, ಈಗ ತುತ್ತಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ? ದಿವ್ಯಾ ಹಳೆಂಗಡಿಯಿಂದ. ಹೇಳಿ ಮೇಡಮ್. ನಮ್ಮ ಗೀತಾ ಅಂತ ಇದ್ದಾರೆ, ಬಾರಿ ಸಂತೋಷ ಆಗ್ತುಂಟು. ಅಕ್ಕ ಹೇಳುವ, ನಾವು ಆಂಟಿ ಹೇಳುದು ಬೇಡ, ಅಮ್ಮ ಹೇಳುವ. ಅಮ್ಮ ಹೇಳಿ. ಗೀತಮ್ಮ ಮಸ್ತ್ ಖುಷಿ ಅಂಡಿ, ಮಸ್ತ್ ಜನ ಹೆಲ್ಪ್ ಮಾಡ್ತಂದ್ರಿ. ಹಾ ಮಗ, ನಲ್ಲ ಮಸ್ತ್ ಜನ ಹೆಲ್ಪ್ ಮಾಡ್ಲಿ, ದೇವರಿಗೆ ಆರೋಗ್ಯ ಐಶ್ವರ್ಯ ನನ್ನ ಆತ್ಕೊರಾಗ. ಖಂಡಿತ ಮಗ, ನಿಕಲ್ನಪುರ ಪ್ರೋತ್ಸಾಹ ಇಂಚೆನೆ ಇತ್ತಿಣ್ಣ. ನಿಕಲ ಒಂಜಿ ಪಾತೆರಗೆ ಎಂಕ ಆತು ಖುಷಿ ಆಗ್ಬಿಟ್ಟು ನನ ಒಂತ ಕೆಲಸ ಮಲ್ಪುಗ ಬಂಪಿನ ಒಂಜಿ ಶಕ್ತಿ ಬರ್ಪುಣ್ ಧೈರ್ಯ ಬರ್ಪುಣ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ತಾವು ಹೇಳ್ತಿದ್ದೀರಿ ತಮ್ಮ ಕಾರ್ಯಕರ್ತರು. ಹೌದು, ನಂತರ ನಾನು ಹೇಳಿದೆ ಈಗ ನಾನು ಅಡುಗೆ ಮಾಡ್ತೇನೆ, ನನಗೆ ಕೊಂಡೋಗಿ ಕೊಡುವಷ್ಟು ಪುನಃ ನಾನು ಇಟ್ಕೊಂಡು. ಅದಕ್ಕೆ ಹೇಳಿದ್ರು ನಾವು ಬರ್ತೇವಕ್ಕ ಅಂತ. ಅನೇಕ ಸಂಘ ಸಂಸ್ಥೆಗಳು ಮುಂದೆ ಬಂದಿದೆ, ಅದರಲ್ಲಿ ಯಾವುದೇ ರಾಜಕೀಯ ಮಾಡದೆ, ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ, ಆ ಸಂಸ್ಥೆ ಈ ಸಂಸ್ಥೆ, ಆ ಜಾತಿ ಈ ಜಾತಿ, ಈ ಧರ್ಮ ಅಂತ ನೋಡದೆ ಎಲ್ಲರೂ ಬಂದು ನನ್ನ ಜೊತೆ. ಅಕ್ಕ ನನಗೊಂದು 25 ಊಟ ನನ್ನ ಏರಿಯಾಕ್ಕೆ. ನಾನು ಉದ್ಯಾರ ಬೋಳರ ಗುಡ್ಡೆ ನಮ್ಮ ಇಲ್ಲಿ ಹೌದು ಫ್ರೆಂಡ್ಸ್ ಕ್ಲಬ್ ಗುಡ್ಡೆ ಅಂಗಡಿ ಫ್ರೆಂಡ್ಸ್ನವರಿಗೂ ನಾನು ಊಟ ಕಳಿಸಿದ ಒಂದು ಪ್ರೇರಣೆ ಅವರು ಸಹ ನನಗೆ. ಫಸ್ಟ್ ಅವ್ರು ಕೇಳಿದ್ರು ನಮ್ಗೊಂದು 25 ಊಟ ಅಕ್ಕ ಅಂತ. ಅದ್ರ ನಂತರ ಮುಂದುವರಿಸ್ಕೊಂಡು ಅವ್ರು 80 90 ಊಟ ತನಕ ಕೊಂಡೋಗಿ ಮನೆ ಮನೆ ಬಾಗಿಲು. ನಾನು ಮಾಡೋದು ದೊಡ್ಡದಲ್ಲ, ಅದನ್ನು ಮನೆ ಬಾಗಿಲಿಗೆ ಮುಟ್ಟಿಸುವಂತಹ ಕೆಲಸ. ರಸ್ತೆಯಲ್ಲಿ ಯಾರು ವೃದ್ಧರಿದ್ದಾರೆ, ಹುಚ್ಚರಿದ್ದಾರೆ, ಭಿಕ್ಷುಕರಿದ್ದಾರೆ, ಅವರ ಹತ್ರ ಕೊಂಡೋಗಿ ಕೊಟ್ಟು ಅದರ ಜೊತೆಯಲ್ಲಿ ನೀರಿನ ಬಾಟ್ಲು, ರಸ್ತೆಯಲ್ಲಿದ್ದವರಿಗೆ ನೀರನ್ನು ಕೊಡುವಂತಹ ಕೆಲಸವನ್ನು ನನ್ನ ಕಾರ್ಯಕರ್ತರು ಮಾಡಿದ್ದಾರೆ. ಆ ಕಾರ್ಯಕರ್ತರಿಗೆ ನಾನು ಮೊದಲಿಗೆ ನಮಸ್ಕಾರ ಹೇಳಬೇಕು. ತಾವು ಕಾರ್ಯಕರ್ತರು ಅಂತ ಹೇಳುವಾಗ ಬಹಳ ಬೇಸರದ ಸಂಗತಿ, ಚಂಡಮಾರುತದಿಂದ ನಿನ್ನೆ ಮೋಡ ಕವಿದ ವಾತಾವರಣ, ರಾತ್ರಿ ಒಂದು ಸಿಡಿಲು, ಅದರಿಂದ ಭರತ್ ಎಂಬ ಹುಡುಗ ತಮ್ಮ ಟೀಮಿನಲ್ಲಿ ಬಹುಶಃ 2 ಹಿರಿಯ ಜೀವಗಳಿಗೆ ಅವರು ಊಟವನ್ನು ಕೊಟ್ಟಿದ್ದರು. ಇವತ್ತು ಅವರ ಅಂತ್ಯಕ್ರಿಯೆ ನಡೆದಿದೆ, ಅದರಲ್ಲಿ ತಾವು ಬೆಳಗಿಂದ ಸಂಜೆವರೆಗೆ ಇದ್ದೀರಿ. ನಮ್ಮ ಚಾನೆಲ್ ವತಿಯಿಂದ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಹೇಳ್ತಾ ಇದ್ದೇವೆ. ಆ ಭರತ್ ಎಂಬ ಸಣ್ಣ ಹುಡುಗನಿಗೆ ತಾವು ಒಂದು ಊಟವನ್ನು ಕೊಡ್ಲಿಕ್ಕೆ ಪ್ರೇರಣೆ ಆದ್ರಿ, ಒಂದು ಮಾತೃ ಭಾವನೆಯನ್ನು ಬೆಳೆಸ್ಕೊಂಡ್ರಿ. ಒಂದು ಕರೆ ತಗೊಳ್ಳುವ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ, ಹೆಸರು ಹೇಳಿ, ಊರು ಹೇಳಿ. ಸತೀಶ್ ಪೂಜಾರಿ, ವಿದ್ಯಾವರ ಅಂತ ಹೇಳಿ. ಹೇಳಿ ಸರ್, ನಂಗೆ ಗೀತಾಂಜಲಿ ಅವರ ಹತ್ರ ಮಾತಾಡ್ಲಿಕ್ಕೆ. ಕೇಳ್ತಾ ಇದ್ದಾರೆ, ಮಾತನಾಡಿ.
ಸತೀಶ ನಮಸ್ತೆ 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 ದರ್ಶ ಈ ಬೈದಿಲ್ಲ ಅಜ್ಜಿ ಬೊಕ್ಕ ಒಣ ಸೊಂತ ಬೊಕ್ಕ ಗಂಟೆ ಸ್ಟಾರ್ಟ್ ರೆಡಿ ಮಾಡ್ಕೊಂಡ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆ ಮುಟ ಆವನಿತ್ತಿಲ್ಲ ಸರ್ ಕೇಂದ್ರ ಅಂತ ಊತ ಎಂಕಲ ಅದನ್ನು ಪಣ ಪ್ರತ್ಯಕ್ಷ ತೂತಿನಾಗಲೇ ಅಂಚಾ ಸರ್ ಅದು ಆರೋಂಜಿ ಮಲ್ಪಿನ ಕೆಲಸ ಅದು ಅವು ದೇವರ ನಚ್ಚಿನ ನಚ್ಚಿನ ಕೆಲಸ ಅಂಚಾ ದರೆಗೊಂಜಿ ಪೂರ ಕೊಟ್ಟಿಡು ನಾಯಕರು ಮುಖಂಡರು ಪೂರ ಅಂಜೋಲು ದೋಸು ಉಡುಪಿ ಜಿಲ್ಲೆಡು ಒಂಜಿ ಪೊಂಜೋ ಸಾರಥ್ಯಡು ಈತ್ ಬೇಲೆ ಮಲ್ ದಿನಿ ಬಕ್ಕ ಉಂತಾದಿ ಜೇರ್ತುಲೆ ಸತ್ಯರೇ ಸರಿ 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 ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ನಾವು ಭರತ್ನ ಬಗ್ಗೆ ಮಾತಾಡ್ತೀವಿ. ಎರಡು ಹಿರಿಯ ಜೀವಗಳಿಗೆ ಏನಾಗಿದೆ ಅಂದ್ರೆ ಭರತ್ನ ಮನೆಯ ಪಕ್ಕದಲ್ಲಿ ನಮ್ದೊಂದು ಹಿರಿಯ ಅಣ್ಣ ಇದ್ದಾರೆ, ಚಂದ್ರಶೇಖರ್ ಕಾಂಚನ್ ಅಂತ. ಅವರನ್ನ ನಾನು ಉತ್ತಮ ಅಣ್ಣ ಅಂತಲೇ ಹೇಳೋದು. ಈ ಉತ್ತಮ ಅಣ್ಣನ ಮಗ ಮತ್ತೆ ಭರತ್ ಒಂದು ದಿವಸ ಮನೆಗೆ ಬಂದರು ಒಂದೆರಡು ಊಟ ತಗೊಂಡು ಹೋಗ್ಲಿಕ್ಕೆ. ಉತ್ತಮ ಅಣ್ಣ ಆಗ ನಾನು ಎಂತ ಹೇಳಿದೆ, ಇದನ್ನು ನಾಳೆ ಫೇಸ್ಬುಕ್ಕಲ್ಲಿ ಹಾಕಬೇಕು ಅಂತ ಹೇಳಿದೆ. ಉತ್ತಮ ಅಣ್ಣನ ಮಗ ಹೇಳಿದ, ನನ್ನ ಫೇಸ್ಬುಕ್ಕಲ್ಲಿ ಹಾಕಿದ್ರೆ ನಾನೇ ಊಟ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅಂತ ಮಕ್ಕಳು ಗಮ್ಮತ್ತು ಗಮ್ಮತ್ತು ಮಾಡಿಕೊಂಡು ಮರು ದಿವಸ ಉತ್ತಮಣ್ಣನ ಜೊತೆ ಭರತ್ ಬಂದ. ಹೊರಗೆ ಏನಿಲ್ಲೋದು, ಬೈಕಲ್ಲಿ ಬೈಕಲ್ಲಿ ಹೊರಗೆ ನಿಂತ್ಕೊಂಡು ಇವರನ್ನ ಕಾಯ್ತಾ ಇದ್ದ. ಹಾಗೆ ದಿನಂಪ್ರತಿ ಅವರ ಜೊತೆ ಬರ್ತಿದ್ದ. ಆ ಮಗು ಎಷ್ಟು ಸಾಧು ಅಂತ ಹೇಳಿದ್ರೆ, ನನಗೆ ಭರತ್ ಅಂತ ಹೇಳುವಾಗ ಯಾರ ಅಂತ ಗೊತ್ತಾಗ್ಲಿಲ್ಲ ಮೊದಲು. ಯಾಕಂದ್ರೆ ಪೋಖ್ರಿ ಮಕ್ಕಳಾದ್ರೆ ಸ್ವಲ್ಪ ಯಾವ್ದಾದ್ರು ಒಂದು ಇದರಲ್ಲಿ ಹೆಸರು ಇರಬೇಕು, ಇಲ್ಲದ್ರೆ ಪೋಖ್ರಿ ಇರಬೇಕು. ಆದ್ರೆ ನಾನು ಇವತ್ತು ನಿನ್ನೆ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ಅವನನ್ನು. ಯಾಕಂದ್ರೆ ತಾಯಿರದೆ ನಂದು ಒಂದು, ಆದ್ರೆ ಆ ಹೆತ್ತ ತಂದೆ ತಾಯಿ 20 ವರ್ಷ ಸಾಕಿದ ಆ ಮಗುವನ್ನು ಈ ವರ್ಷ ಹೆಣ್ಣ ಒಂದು, ಈಗ ಆಟೋಮೊಬೈಲ್ ಅಲ್ಲಿ ಫೈನಲ್ ಇಯರ್ ಕಲಿಯುವಂತ ಹುಡುಗ, ಅದು ಎಲ್ಲದರಲ್ಲಿ ಹುಷಾರು. ಒಂದು ಅಡಿಗೆ ನಮ್ಮ ವಿಶ್ವನಾಥ ಕ್ಷೇತ್ರದಲ್ಲಿ ಬಡಿಸಲಿಕ್ಕೆ ಹೋಗುವ ಕಾರ್ಯಕ್ರಮ ಆಗಿರ್ಬೋದು, ಚೆಂಡೆಯ ಕಾರ್ಯಕ್ರಮ, ಅಂಬಾಡಿಯ ಒಂದು ತಂಡ ಇದೆ. ಯಾರು ಒಳ್ಳೆ ಮನಸ್ಸಿದ್ದಾರೆ, ಒಳ್ಳೆ ಹೃದಯ ಇದ್ದಾರೆ ಅಂತ ಹೂಗಳನ್ನು ದೇವರು ಬೇಗ ಕರೆಯುವುದಂತೆ. ಆದ್ರೆ ಅವರು ಹೋಗ್ತಾರೆ, ಅವರ ಮನೆಯವರಿಗೆ ಹಿಂದೆ ಇರುವವರದ್ದು ಇನ್ನು ಒಂದು ಕರೆ ತಗೊಳ್ಳುವ. ಹಲೋ 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 ನಮಸ್ತೆ ಹೇಳಿ. ಹಲೋ, ಹೆಸರು ಹೇಳಿ, ಕೇಳ್ತದೆ ಅಮ್ಮ? ಸೌಮ್ಯ. ಸೌಮ್ಯ ಎಲ್ಲಿಂದ? ನಂದಿಕೂರು. ನಂದಿಕೂರು ಪಾತ್ರಲೆ? ಓ ಸೌಮ್ಯ ಪನ್ನಮ್ಮ ಪಲಿಮಾರು ನನ್ನ ಮುಂಚಿನ ಕ್ಷೇತ್ರದ ಒಂದು ಮೂಲೆ, ಬಾರಿ ಒಳ್ಳೆ, ಅವಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ. ಅಂದಮ್ಮ ಉಪ್ಪಡ್ಮಗ ನಿಕಲ್ನಪುರ ಇಂಚಿನ ಪ್ರೋತ್ಸಾಹ ತಿಕ್ಕಣ ಅನ್ನಾತಿ ಕೆಲಸ ಮಲ್ಪುವೆ. ತಾವು ಹೇಳಿದ್ರಿ ತಮ್ಮನ್ನು ಸಪೋರ್ಟ್ ಮಾಡಿದವರು ಬಹುಶಃ ಮಂಜುನಾಥ್ ಶೇಟ್ ಅವರು ಹೇಳಿದ್ರು. ತಮ್ಮಲ್ಲಿ ಏನು ಇಂಥ ಪರಿಕರ ಎಲ್ಲ ಇರಲಿಲ್ಲ, ಯಾರು ಮಾಡಿಕೊಡ್ತಿದ್ರು? ಚಾ ನಾನೇ ಮಾಡ್ತಿದ್ದೆ ಸರ್. ಸಂಜೆ 3 ಗಂಟೆಯಲ್ಲಿ 3:30 ಎದ್ದುಕೊಂಡು ಅದಕ್ಕೆ ಬೇಕಾ ಅದನ್ನು ಸ್ವಲ್ಪ ಎಕ್ಸ್ಟ್ರಾವಾಗಿ ಮಾಡ್ಬೇಕಂತ ಹೇಳಿ ಅದಕ್ಕೆ ಕಷಾಯ ಇದನ್ನೆಲ್ಲ ಯಾವುದು ನಿಮ್ಮ ಶುಂಠಿ ಬೆಳ್ಳು ಇದನ್ನೆಲ್ಲ ಮಸಾಲೆ ಚಾ ಟೈಪ್ ಅಲ್ಲಿ ಅಂದ್ರೆ ಇದು ಒಂದು ಈ ಸಮಯದಲ್ಲಿ ತಗೊಳ್ತಿದ್ರು ಅದನ್ನ ಅದನ್ನು ಎಲ್ಲ ಹೀಗೆ ನಾನು ದಾರಿ ಮೇಲೆ ಎಲ್ಲ ಪಾಪದವರೆಲ್ಲ ಇರ್ತಿದ್ರಲ್ಲ ಎಲ್ಲ ಅವರಿಗೆ ಕೊಡ್ತಿದ್ದೆ. ಮೊದಲನೇ ದಿವಸ ಕೊಟ್ರಿ, ಎರಡನೇ ದಿವಸ ಕೊಟ್ರಿ, ಅವರನ್ನೇ 4-5 ದಿವಸ ಅವರು ಕಾದು ಕುತ್ಕೊಳ್ತಿದ್ದೆ. ಅದೇ ಆಕ್ಚುಲಿ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಅದೊಂದು ದೊಡ್ಡ ಒಂದು ಇದಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಮತ್ತೆ ಮತ್ತೆ ಕಡೆ ಕಡೆಗೆ ಅವರು ಆ ಸಮಯಕ್ಕೆ ಹೋದ್ರು ಕೂಡಲಿ ಹೆಚ್ಚು ಕಮ್ಮಿ 15-18 ಜನ ಅಲ್ಲಿ ಇರ್ತಿದ್ರಲ್ಲಿ. ಆಗ ನನಗೂ ಅನಿಸ್ತಿತ್ತು ನನಗೋಸ್ಕರ ಇಷ್ಟು ಕಾದಾಗ ನಾನು ಏನಾದರೂ ಮಾಡಿದ್ರೆ ಅದಕ್ಕೆ ಅರ್ಥ. ಹಲೋ 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 ನಮಸ್ತೆ ಹೇಳಿ. ಸುಂದಾಪುರದಿಂದ ನಿಶ್ಮಿತಾ ಅಂತ. ನಿಶ್ಮಿತಾ ಹೇಳಿ ಅಮ್ಮ. ಅದೇ ಸಾಯಿನಾಥ್ ಶೇಟ್ ಅವರಲ್ಲಿ ಇದ್ರಲ್ವಾ? ಇದ್ದಾರೆ, ಮಾತಾಡ್ತಾರೆ.
ಅವರ ಹತ್ರ ಮಾತನಾಡಿ ನಿಶ್ಮಿತ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ಹಲೋ. ನೀವು ಹೇಳಿ ಹೇಳಿ ಹೇಳಿ. ರಿಪೋರ್ಟರ್ ಆಗಿ ಬಂದದ್ ನೀವೇ ಅಲ್ಲ ಮೇಡಮ್? ಅದೇ ನಾನು ಏನಂತಂದ್ರೆ, ನಾನು ಆಕ್ಚುಲಿ ನಿಮ್ಮನ್ನ ಮೀಟ್ ಮಾಡಿದ್ದೆ ಸರ್. ಅಂದ್ರೆ ನಮ್ಗೆ ನಿಜವಾಗ್ಲು ತುಂಬಾ ಖುಷಿ ಆಗಿತ್ತು. ಹೇಗೆ ಹೇಳಿದ ನೀವು, ಅದು ನಾವು ಕಣ್ಣಲ್ಲಿ ಅಂದ್ರೆ ರಿಯಲ್ ಆಗಿ ನಾವು ನೋಡಿದ್ವಿ. ನೀವು ತರ್ಬೇಕಾದ್ರೆ ನಿಮ್ಗೋಸ್ಕರ ಅಲ್ಲಿ ವೇಟ್ ಮಾಡ್ತಿದ್ರಲ್ಲಿ, ಯಾವಾಗ್ಲೂ ನೀವು ಯಾರಿಗೆ ಕೊಟ್ಟಿದ್ರು ಅವ್ರು ನೀವು ಬರೋದನ್ನೇ ಕಾಯ್ತಾ ಇರ್ತಿದ್ರು. ಹೌದು ಮೇಡಮ್, ಹೌದೌದು. ಮತ್ತೆ ಅವ್ರು ನೀವು ಬಂದ ತಕ್ಷಣ ಅವರೆಲ್ಲರೂ ನಿಮ್ಗೆ ನಿಮ್ ಹತ್ರ ಮುತ್ತಿಗೆ ಹಾಕ್ತಿದ್ರು. ಆಗ ನಮ್ಗೆ ನಿಜವಾಗ್ಲೂ ಒಂಥರ ಆ ಹಸಿವಿಗೆ ನೀವ್ ಸ್ಪಂದಿಸಿದ್ರಲ್ಲ ಸರ್, ಅದು ತುಂಬಾ ಗ್ರೇಟ್ ಕೆಲ್ಸ. ಹೌದು ಮೇಡಮ್. ಅದೇ ಅದಕ್ಕೆ ಅಂದ್ರೆ ನೀವು ಇಡೀ ಸಮಾಜಕ್ಕೆ ಆಕ್ಚುಲಿ ಮಾದರಿ ಮಾದರಿ ತರ ಸರ್. ಆಗ್ಲಿ ಮೇಡಮ್, ನಿಮ್ಮದೆಲ್ಲ ನಿಶ್ಮಿತ. ಓಕೆ ಸರ್. ಅವರ ರೆಸ್ಪಾನ್ಸ್ ಹೇಗಿತ್ತು ಸರ್? ತಾವು ಎರಡು ಒಂದು ವಾರ ಆಯ್ತು, ಎರಡು ವಾರ ಆಯ್ತು. ಯಾವ ರೀತಿಯಲ್ಲಿ ಮಾತಾಡಿದಾರೆ ನಮ್ಮಲ್ಲಿ? ಅಲ್ಲ, ಮತ್ತೆ ಮತ್ತೆ ಕಡೆಗೆ ನಾನೇ ಕಡೆಗೆ ಕೆಲವರು ಹೋಗಿ ಕೇಳ್ತಿದ್ದೆ. ಇದೆಲ್ಲ ಇವ್ರದೆಲ್ಲ ಆಯ್ತಲ್ಲ ಸರ್, ಕೆಲವೊಂದು ಮನೆಯಲ್ಲಿದ್ದಂಥ ಪರಿಸ್ಥಿತಿಗಳು ಸಮೇತ. ಈಗ ನಾನಿದ್ದ ಚಿಕನ್ ಸಲೋಡ್ನಲ್ಲಿ ನಾನು ಬಾಡಿಗೆ ಮನೇಲಿ ವಟಾರದಲ್ಲಿರೋದು, ಅಲ್ಲಿ ಒಬ್ಬರ ಹತ್ರ ಹೀಗೆ ಹೇಳಿದಾಗ ನೋಡಿ, ಹೀಗೀಗೆ ಪರಿಸ್ಥಿತಿ ಉಂಟಲ್ಲ, ಏನಾದರೂ ನೀವು ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು? ಖಂಡಿತ, ಹೌದು. ಅಂಥದ್ರಲ್ಲಿ ನನ್ನ ಆಸುಪಾಸಿನ ಜನಗಳಿದ್ದಾರಲ್ಲ, ಅದರಲ್ಲೂ ರಾಮಕ್ಷತ್ರಿಯ ಸಮಾಜದ ಹೆಚ್ಚಿನವರಲ್ಲಿ ಇರುವಂಥದ್ದು, ಅವರಲ್ಲಿ ಒಬ್ಬೊಬ್ಬರು ಎಲ್ಲ ಫ್ರೆಂಡ್ಸ್ ಹತ್ರ ಕೇಳಿದೆ, ಇವತ್ತು ಹೀಗೀಗೆ ಮಾಡ್ಲಿಕ್ಕೆ ಹೊರಟಿದ್ದೇನೆ, ನಿಮ್ಮಿಂದ ಏನಾದರೂ ಒಂದು ಸಹಾಯ ಸಿಗ್ಬೋದು ಅಂತ ಹೇಳಿ ಕೇಳಿದ್ದಕ್ಕೆ, ಅದಕ್ಕೆ ಇವತ್ತೊಂದು ದಿನ ಮಧ್ಯಾಹ್ನ ಒಬ್ಬೊಬ್ಬರು ಒಂದೊಂದು ದಿನ ಮನೆಯಲ್ಲಿ ಮಾಡಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅದನಂತರ ನನ್ನ ಸಮಾಜದವರು ಕೂಡ. ಸೊ ನೀವು ಬೇರೆಯವರಿಗೆ ಪ್ರೇರಣೆ ಆದ್ರೆ? ಪ್ರೇರಣೆ ಅದು ಖಂಡಿತ ಸರ್. ಅದು ಸರಿ ಸರಿ. ಗೀತಕ್ಕ, ಈಗ ಊಟ ಮಾಡಿ ಕೊಡ್ಬೋದು. ಹೌದು, ಗಂಗಸರ ಹತ್ರ ಎಷ್ಟು ಅಡುಗೆ ಮಾಡ್ಲಿಕ್ಕೆ ಹೇಳಿದ್ರು ಕೂಡ ನನ್ನ ಮನೆಯ ಅನುಭವ ಮಾಡ್ತಾರೆ. ಆದರೆ ಅದರ ಕಟ್ಟಿಂಗ್ ಮಾಡಬೇಕು, ಅದಾದ ಮೇಲೆ ಕ್ಲೀನಿಂಗ್ ಮಾಡಬೇಕು. ಹೌದು, ಅದು ಮಾತ್ರ ಎಲ್ಲ ಕಿರಿಕಿರಿ. ತಮ್ಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಸರ್? ನೀವು ನನ್ನ ನೋಡಿದ್ರೆ, ನೀವು 45 ದಿವಸದಲ್ಲಿ ನಾನು ಒಂದು ಕೆಲಸದವಳಾಗೆ ಇದ್ದೆ, ಅಡುಗೆಯವಳಾಗೆ. ಬೆಳಿಗ್ಗೆ ಎತ್ಕೊಂಡು ಒಂದು ಡ್ರೆಸ್ ಹಾಕ್ಕೊಂಡು ನಾನು ಶುರು ಮಾಡ್ತಿದ್ದೆ. 6 ಗಂಟೆಗೆ ಯಾರು ಬರ್ತಾರೆ ಹೊರಗಿಂದ? ಯಾರೂ ಬರಲ್ಲ. ನಾನೊಂದು ಸಾರಿಗೆ ಬೇಳೆ ಎಲ್ಲ ಬೇಯಲಿಕ್ಕೆ ಗ್ಯಾಸಲ್ಲಿ ಇಟ್ಬಿಟ್ಟು ನಂತರ ನಾನು ಸ್ಟಾರ್ಟ್ ಮಾಡುವಾಗ ನನ್ನ ಮನೆಯಲ್ಲಿ ಇಬ್ಬರು ಕೆಲಸದವರಿದ್ದಾರೆ. ಒಂದು ಹಾವೇರಿ ಮೂಲದ ಒಂದು ಫ್ಯಾಮಿಲಿ ಮ್ಯಾನ್. ಹೌದು, ಆ ಗಂಡ ಅವನು ಸ್ವಲ್ಪ ಅಂಗಡಿ ಕೆಲಸಕ್ಕೆ ಹೋದ್ರೆ ಅವಳ ಮನೆ ಅವಳು ನನ್ನ ಜೊತೆನೆ ಇದ್ಲು. ನಿಮ್ಮನ್ನ ನೋಡಿ ಕರೆಗಳೇ ಬರ್ತದೆ, ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಹಲೋ 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 ಪಾತ್ರಲೆ ಏರು ಒಲ್ ತೊಡ್ದು. ಹಲೋ ಯಾರ ಪಲ್ಲಿ ಬಿಟ್ಟೆ ಕಡಪಾಡಿ ಉದಯ ವಿನಯ ಬರಕರಲ್ಲದೆ ಎಲ್ಲ ಅಕ್ಕನ ಅಕ್ಕನ ಜೀರ್ ಪಾತ್ರಿರತ್ತಂದೆ. ಅಕ್ಕ ಪಾತ್ರಲೆ ಪಾತ್ರಲೆ ಇಲ್ಲಿ ಇದ್ದಾರೆ ಪಲ್ಲಮ್ಮ. ನಮಸ್ತೆ ಮಗ. ಏನೋ ಗೊತ್ತಿಲ್ಲ, ಇವ್ರು ಒಲ್ಪ ಬಂಡಲ್ಲ ಎಂಕಲ್ ನಗ್ದು ಬೆನ್ನಲ್ಲ ಬಂದು ಉಲ್ಲರು. ಹಾ ಮಗ, ಏ ಪಲಾವ್ ಬ್ಯಾಕ್ ಬೋನ್ ಇತ್ತಲಕ್ಕ. ಏನೋ ಗೊತ್ತಿಲ್ಲ, ಎಂಕಲ್ ಇವ್ರು ಮಲ್ತಿನ ಕೆಲಸ ಉಂಡತೆ. ಹಾ ಅವ್ ಯಾ ಪಲ ದೇವ್ರ ಮೆಚ್ಚಿನ ಕೆಲಸ. ಆವಮ್ಮ, ಆವು 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 ಖಂಡಿತ ಯಾ ನಿಕ್ಲೊಂಟಿಗೆನೆ ಉಲ್ಲೆ ಆಯ್ತ ಏ ಪಲ ಒವ್ವೇ ಪೊರ್ತುಗ ನಿಕ್ಲೊಂಟಿಗೆ ಯಾನು ಉಲ್ಲೆ. ಅವನು ಇಮೋಷನಲ್ ಇಮೋಷನಲ್ ಖಂಡಿತ ಖಂಡಿತ. ಆವಮ್ಮ ಆವು 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 ಎಂಟು ಕ್ವಾಡ್ ಎಂಟಿ ಬೈದಾರೆ. ಆಮ್ಮ ಅಲ್ಪ ಪಲ ಏನ ಬಿಡಬೇಕು ಅಂದಮ್ಮ. ಸರಿ ಸರಿ ಸರ್, ಸರಿ ಸರ್, ತಮ್ಮ ಸೆಂಟಿಮೆಂಟ್ ನಮ್ಗೆ ಅರ್ಥ ಆಗುತ್ತೆ, ಥ್ಯಾಂಕ್ ಯು. ಸರಿ, ತಾವು ಕಟ್ಟಿಂಗ್ ಅದರಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ? ಒಂದು ಕುಟುಂಬ ಇದೆ, ಅವರು ನನಗೆ ಹೆಲ್ಪ್ ಮಾಡ್ತಿದ್ರು. ಅದರ ನಂತರ ಸರ್, ದಿನ ದಿನ ಆಗುವಾಗ ಒಂದು ಕ್ಯಾಟ್ರಿಂಗ್ನ ಶೇಖರಣ್ಣ ಅಂತ ಅವರು ಕ್ಯಾಟ್ರಿಂಗಿಗೆಲ್ಲ ಹೋಗ್ತಿದ್ರು. ಮತ್ತೆ ಅವರಿಗೊಂಡು ನನಗೊಂದು 4-5 ದಿನ ಭಾರಿ ಕಷ್ಟ ಇತ್ತು. ಅದನ್ನು ಅನ್ನ ಇದು ಮಾಡಬೇಕಂದ್ರೆ ಅದು ಕಲಿಸ್ಬೇಕು, ಒಂಚೂರು ಹಿಡಿದ್ರೆ ಅಡಿ ಹಿಡಿದ್ರೆ ವಾಸನೆ ಬರ್ತದೆ. ನಂತರ ನನಗೆ ದಿನಂಪ್ರತಿ ಶೇಖರಣ್ಣ ಕೆಲಸಕ್ಕೆ ಬರ್ತಿದ್ರು. ಅವರ ಜೊತೆಯಲ್ಲಿ ನನಗೆ ಹೆಲ್ಪ್ ಮಾಡಿದವರಿಲ್ಲ ಸರ್, ನನ್ನ ಯುವ ಮೋರ್ಚಾದ ಹುಡುಗರು. ಏನು ನಮ್ಮ ಪ್ಯಾಕಿಂಗಿಗೆ ಅಂತೇಳಿ ಬಿರುವೇರ್ ಕಾಪು ಆ ಒಂದು ಇಡೀ ತಂಡ ನನಗೆ ದಿನಂಪ್ರತಿ ನಾವು ಬರ್ತೇವೆ ಅಂತ ನನಗೆ ಹೆದರಿಕೆ ಆಗೋದು. ಇವ್ರನ್ನ ಈ ಹುಡುಗರನ್ನೆಲ್ಲ ರಾಶಿ ಹಾಕ್ಕೊಂಡ್ರೆ ನಾವು ಸಾಮಾಜಿಕ ಅಂತರ ಕಾಪಾಡಬೇಕು, ಪ್ಯಾಕ್ ಮಾಡಬೇಕು. ಯಾಕಂದರೆ ನನಗೆ ದೇವ್ರ ದಯೆಯಿಂದ ಸರ್, ನನ್ನ ಮನೆ ಒಂದು ದೊಡ್ಡ ಮನೆಯಾಗಿ ಒಂದು ಇಡೀ ನಾನು ಊಟದ ಕೋಣೆಯನ್ನು ಈ ಅಡುಗೆಗೆ ಯೂಸ್ ಮಾಡ್ತಿದ್ದೆ. ನನಗೆ 1,000 ಸ್ಕ್ವೇರ್ ಫೀಟ್ನ ಊಟದ ಕೋಣೆ ಇತ್ತು, 2 ಟೇಬಲ್ ದೊಡ್ಡ ದೊಡ್ಡದಿಟ್ಟು 2 ಟೇಬಲಲ್ಲಿ ಪ್ಯಾಕ್ ಮಾಡುವಂತಹ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡು ಆ ಹುಡುಗರು. ನಾನು ಖಾಲಿ ನಾಮಕಾವಸ್ಥೆ ಕೂತ್ಕೊಂಡ್ರು ಎಲ್ಲ ಕೆಲಸ ಅವ್ರು ಮಾಡ್ತಿದ್ರು. ಆದರೆ ನಾನು ಬೆಳಿಗ್ಗೆ ಅಡುಗೆ ಶುರು ಮಾಡಿದ್ರ ನಂತರ 11 ಗಂಟೆ ತನಕ ಮನೆಯಿಂದ ಹೊರಗೆ ಹೋಗ್ತಿರ್ಲಿಲ್ಲ. ಯಾಕಂದರೆ ಕೆಲಸಕ್ಕಿಂತ ಸರ್ ಊಟ ತುತ್ತು ಕೊಡುವ ಅನ್ನ ಏನೋ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ನಾಳೆ ಸಮಸ್ಯೆ ಬರಬಹುದೇ ಅನ್ನೋ ದೃಷ್ಟಿಯಿಂದ ನಾನು ಅಷ್ಟು ಜಾಗ್ರತೆಯಿಂದ ನಾನು ಏನು ತಿಂತೇನೆ ಒಳ್ಳೆ ಆಯಿಲ್ ಹಾಕ್ಬಿಟ್ಟು ಒಳ್ಳೆ ಅಕ್ಕಿ ಹಾಕಿ ಕೊಟ್ಟೆ
ಒಳ್ಳೆ ಬೇಳೆಯನ್ನೇ ನನಗೆ. ಆದರೆ ನನಗೆ ನಾನು ಇವತ್ತಿಗೂ ನಾನು ನಾನು ಚಿರಋಣಿ. ನನಗೆ ತುಂಬ ಜನ ನನ್ನ ಹಿತೈಷಿಗಳು, ನನ್ನ ಕುಟುಂಬಸ್ಥರು ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ನೀನು ಮಾಡ್ತೀಯಲ್ವಾ, ನಾವಿದ್ದೇವೆ ನಿನ್ನ ಜೊತೆ. ಸರಿ, ನೀವು ಮಾಡ್ತೀಯಲ್ಲ ನಾವಿದ್ದೇವೆ, ಹಾಗಾಗಿ ಗೀತಕ್ಕೆ ಇನ್ನೂ ಕೂಡ 4ನೇ ಹಂತಕ್ಕೆ ಮುಂದುವರಿಸಿದ್ದಾರೆ. ಬೆಳಗಾವಿನಿಂದ ಒಂದು ಕರೆ ಇದೆ, ಕರೆ ತೆಗೆದುಕೊಳ್ತೇನೆ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ, ಬೆಳಗಾವಿ ಗಣೇಶ್ ಪೂಜಾರಿ ಬಂದು ಪಾತ್ರನು. ನಮಸ್ಕಾರ ಹೇಳಿ ಸರ್, ಪಾತ್ರಲೆ ಗೀತಕ್ಕರ ಪಾತ್ರಲೆ ಸೀದಕ್ಕೆ ಏನೊಂದು ಇಲ್ಲ ಬನ್ಲೆ ಗಣೇಶ್ ಬನ್ಲೆ ಬೆಳಗಾವಿ ನಿಕಲಪುರ ಸಹಕಾರ ಇಂಚೆನ ಪಡಿ ಅನ್ನನಾಥ ಬೇಲೆ ಅಲ್ಪವೆ. ಗಣೇಶ್ ಅಲ್ಲಿ ಹೇಗಿದೆ ಪರಿಸ್ಥಿತಿ ಬೆಳಗಾವಿನಲ್ಲಿ? ಪರಿಸ್ಥಿತಿ ಇದೆ ಸರ್, ಆಗಿದೆ. ಏನೊಂದು 107 ಏನಿದೆ ಪಾಸಿಟಿವ್ ಪೊಸಿಷನ್ ಇದೆ. ಅದ ನಂತರ ಏನ್ ಜಾಸ್ತಿ ಆಗಿಲ್ಲ. ಅದೊಂದು 2-3 ಏರಿಯಾ ಬಿಟ್ರೆ ಬೇರೆ ಏರಿಯಾದಲ್ಲಿ ಯಾವುದೇ ಇದೆ ಅಂತ ತೊಂದರೆ ಇಲ್ಲ. ಇದು ತಾವು ಹೋಟೆಲ್ ಉದ್ಯಮಿಯ? ಹೌದೌದು, ನಾನು ಹೋಟೆಲ್ ಉದ್ಯಮಿ. ಹೇಗೆ ಬಿಸ್ನೆಸ್ ಉಂಟಾ, ಬಂದುಂಟಾ, ಎಂತ ವ್ಯವಸ್ಥೆ, ಪಾರ್ಸೆಲ್ ವ್ಯವಸ್ಥೆ ಏನು ಇದೆ? ಇಲ್ಲ ಇಲ್ಲ ಸರ್, ನಾನೀಗ ಒಂದು 20 ಲಾಕ್ಡೌನ್ ಆಗಿದೆ, 22 ಬಂದಿದೆ ನಮ್ದು. ಮತ್ತೆ ನಿಮ್ಮ ಎಂಪ್ಲಾಯೀಸ್ ಗಳು ಎಲ್ಲಿ ಹೋಗಿದ್ದಾರೆ ಕೆಲಸದವರು? ನಮ್ಮ ಎಂಪ್ಲಾಯ್ಸ್ ಇಲ್ಲ, ನಾನು ಊರಿನವರು ಇಬ್ರು ಜನ ಊರಿಗೆ ಹೋಗಿದ್ದಾರೆ, ಇನ್ನೊಂದಿಬ್ರು ಊರಿನವರು ನಮ್ಮ ಇಲ್ಲೇ ಇದ್ದಾರೆ, ನಮ್ಮ ಹೋಟೆಲ್ ಅಲ್ಲೇ ಇದ್ದಾರೆ. ದಾದಾ ಗೊತ್ತಿನ ದೇವೇರು ನಮ್ಮ ಪರೀಕ್ಷೆ ಮಲ್ಪುನ ಕಾಲಕನ ಇದೀನಿ. ಒಬ್ಬರಿಗೆ ಒಬ್ಬರು ತಾವು ಸಹಾಯ ಕೊಡಬೇಕು ಅಂತ ಖಂಡಿತ. ಅವರು ಮೊನ್ನೆ ಫೋನ್ ಮಾಡಿದ್ರು, ಅವರು ಉಡುಪಿಯರೊಬ್ರು ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ನಿಪ್ಪಾಣಿ ಬಾರ್ಡರ್ ಅಲ್ಲಿ, ಅವರಿಗೆ ಏನ ತೊಂದರೆ ನೋಡ್ಬೇಕು ಅಂತ ನನಗೆ ಫೋನ್ ಮಾಡಿದ್ರು ಅವರು. ಸರಿ, ತಾವು ಬೆಳಗಾವಿಯಿಂದ ಇಟ್ಕೊಂಡು ಗೀತಕ್ಕ ಅವರು ಕಡ್ಪಾಡಿಯಲ್ಲಿ ಮಾಡುವಂತ ಸೇವೆಯನ್ನ ಹೊಗಳ್ತಿದ್ದೀರಾ ಮತ್ತು ಶ್ಲಾಘಿಸ್ತಿದ್ದೀರಾ, ಹಾಗೇನೆ ಅವರು ಕಡ್ಪಾಡಿಯಲ್ಲಿ ಕೂತ್ಕೊಂಡು ಬೆಳಗಾವಿಯಲ್ಲಿ ಕೆಲಸ ಮಾಡ್ತಿರುವ ನಮ್ಮ ಊರಿನವರಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಿದ್ರೆ ಇದೊಂದು ಮಾನವೀಯತೆಯ ಹಸ್ತಲಾಗವೇ ಅಲ್ವೇ? ಖಂಡಿತ ಸರ್, ನಾವೀಗ ನೋಡಿ ಮಾಡಿ ಅವ್ರು ನಮ್ದು ಪ್ರತಿಯೊಂದು ಅಪ್ಡೇಟ್ ನೋಡ್ತಾ ಇರ್ತೇನೆ ನಾನು, ಬಹಳ ಸಂತೋಷ ಆಗ್ತದೆ. ಒಬ್ಬ ಮಹಿಳೆಯಾಗಿ ಅವರಷ್ಟು ಕೆಲಸ ಮಾಡುವಾಗ ನಾವು ಸ್ವಲ್ಪ ಅದು 1% ಮಾಡಿಲ್ಲ ಅಂತ ಹೇಳಿದ್ರೆ. ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಫಸ್ಟ್ ಸರ್ ಅವರು, ನಾನು ಕಾರ್ಯಕ್ರಮದ ಮೊದಲೇ ಹೇಳಿದೆ. ಗಂಡಸರಾದ್ರೆ ಕೆಲಸ ಮಾಡ್ತಾರೆ, ಸಾಯಿನಾಥ್ ಶೆಟ್ ನಂತವರು ಇದ್ದಾರೆ, ಅವರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ, ಅವ್ರ ಆರೋಗ್ಯ ಈಶ್ವರ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ದೇವರಲ್ಲಿ. ಎಸ್ ಎಸ್, ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ಬೇಕು ನಾವು. ಸಾಯಿನಾಥ್ ಶೆಟ್, ತಾವು ಹೆಲ್ಪನ್ನ ಇಷ್ಟು ಕಡೆಗೆಲ್ಲ ಹೋಗುವಾಗ ಮತ್ತೆ ಚಹಾದಿಂದ ಊಟಕ್ಕೆ ಬಂದ್ರಿ, ಆ ಕಥೆಯ ಊಟ ಬಂದಾಗ? ಅದೇ ಸರ್, ಊಟದ ವಿಷಯ ಬಂದಾಗ ಹೇಳಿದ್ದಲ್ಲ, ಫಸ್ಟಿಗೆ ಒಬ್ಬರ ಹತ್ರ ಹೀಗೆ ನಮ್ಮದ ಸಂಘ ಸಮಾಜದವರು ಒಬ್ಬರ ಹತ್ರ ಹೋಗಿ ಕೇಳಿದ್ದೆ. ಅವರು ಹಿಂದಿನ ನಮ್ಮ ದೇವಸ್ಥಾನದ ಮುಕ್ತಕ್ಷರಾಗಿದ್ದರು. ಅವ್ರ ಹತ್ರ ಕೇಳಿದಾಗ ಇಲ್ಲ ಮರೆ ನೋಡೋ, ಒಂದೆರಡು ದಿನ ನಾನು ಮಾಡ್ತೇನೆ, ಮಾಡಿಕೊಡ್ತೇನೆ ಫಸ್ಟಿಗೆ ಅಂತ ಹೇಳಿದರು. ನನಗದು ಕಂಟಿನ್ಯೂ ಆಗಿ ಅವ್ರ ಹತ್ರ ಹೇಳಲಿಕ್ಕೂ ಸರಿಯಾಗಲಿಲ್ಲ. ಕಡೆ 2 ದಿನ ಮಾಡಿಕೊಟ್ರು ಅವರು, ಅದರ ನಂತರ ಪಕ್ಕದವ್ರದ್ದು ನಮ್ಮವ್ರದ್ದು ಮತ್ತೊಬ್ಬರ ಮನೆ ಇದೆ, ಅವ್ರು ಮಾಡಿಕೊಟ್ರು. ಹೀಗೆ ಒಂದೊಂದೇ ಮನೆಗಳ ಹತ್ರ ವಿಚಾರಿಸಿದಾಗ ಯಾರೂ ಇಲ್ಲ ಅಂತ ಹೇಳಿಲ್ಲ, ಒನ್ ಬೈ ಒಂದೊಂದು. ಮತ್ತು ಹಾಗೆ ನನ್ನ ಒಂದು ಇದ್ದ ಒಂದು ಸಮ ಏರಿಯಾದಲ್ಲಿ ನಾನು ಒಂದು ಚಿಕನ್ ಸಲೋಡಿನಲ್ಲಿದ್ದೆ, ಜೈನ್ ಹೋಟ್ಲ್ ಅಂತೇಳಿ ಉಂಟು ನನ್ನಿದ್ದ ಏರಿಯಾದಲ್ಲಿ. ಅವ್ರ ಹತ್ರ ಅಲ್ಲೂ ಸುಮಾರೊಂದು ಮನೆಗಳಿದ್ದು, ಅವ್ರ ಹತ್ರ ಕೇಳಿದ್ರು ಎಲ್ಲರೂ ಒಬ್ಬರು ಮಾಡಿಕೊಟ್ರು. ಇದಕ್ಕಿಂತ ಮುಖ್ಯವಾಗಿ ಅವರೊಬ್ಬರು ಹೆಸರು ನಾನು ಈಗ ಈ ಸಮಯದಲ್ಲಿ ಹೇಳಬೇಕಾ ಸರ್, ಒಬ್ಬರು ವಕೀಲರು ಇದ್ದಾರೆ, ಪ್ರದೀಪ್ ಕುಮಾರ್ ಅಂತೇಳಿ, ಪ್ರದೀಪ್ ಕುಮಾರ್ ಕಾಳ್ವಾರ್ದವರು. ಅವರು ಒಮ್ಮೆ ಹೀಗೆ ಒಂದು 17ನೇ ತಾರೀಕು ದಿನ ವಿಜಯ ಕರ್ನಾಟಕದ ನಮ್ಮ ಜಾನ್ ಅವರು ಒಂದು ಇದೇ ಒಂದು ಡಿಸೋಜ ಅವರು ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಮಾಡಿದ್ರು, ಅದನ್ನು ಅವರು ನೋಡಿಕೊಂಡು ಮಾರನೇ ದಿನ ನನಗೆ ಸಾಯಿನಾಥ್, ನಾನು ಮೊದಲು ಪರಿಚಯ ಇತ್ತು ಅವ್ರದ್ದು. ಸಾಯಿನಾಥ್ ಒಂಚೂರು ಆಫೀಸಿಗೆ ಬಂದು ಹೋಗಿ, ನೀವು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿದ್ರು. ಆಯ್ತು ಅಂತೆಲ್ಲ ನೆಕ್ಸ್ಟ್ ಡೇ ಅವ್ರ ಆಫೀಸಲ್ಲಿ ಹೋದೆ. ಹೋದಾಗ ಅವರು ನನಗೆ, ಇಲ್ಲ ಸಾಯಿನಾಥ್ ನಿನ್ನ ಒಳ್ಳೆ ಕೆಲಸ ಮಾಡ್ತಿದ್ದೆ, ನಿನಗೆ ನನ್ನ ಏನು ಸಹಾಯ ಬೇಕಾದ್ರೂ ಕೇಳಿ ಹೇಳ್ತೇನೆ ಅಂತ ಹೇಳಿ. ಹಲೋ ಹಲೋ
ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು, ಎಲ್ಲಿಂದ? ಜಗನ್ನಾಥ್ ಪೂಜಾರಿ, ಉಡುಪಿಯಿಂದ ಮಾತಾಡೋದು. ಜಗನ್ನಾಥ್ ನಮಸ್ತೆ, ಹೇಳಿ. ಹಾ, ಗೀತಾ ಕರ್ನಾಟ ಮಾತಾಡ್ಲಿಕ್ಕಿತ್ತು. ಕೇಳ್ತಾ ಇದ್ದಾರೆ. ನಮಸ್ತೆ ನಮಸ್ತೆ ಜಗನ್ನಾಥ್ ಪಲ್ಲೆ. ನಮಸ್ತೆ ನಮಸ್ತೆ. ಗೀತಾ ಕರ್ನಾಟ ಒಂದು ಸಾಧನೆ ಬಂದ ಒಂದು ವಿಶೇಷ ಒಂದು ಮಾತಾ ನಾವು ಉಡುಪಿದ ಪಂಜಿನ ಮಾದರಿ ಯಾರು ಬಂದು ಕರೆಕ್ಟ್ ಕರೆಕ್ಟ್ ಒಂದು ಆರು ಮಂದಿ ಸಾಧನೆ ಪಂಡ ಭಯಂಕರ ಒಂದು ಗ್ರೇಟ್ ಆರು ಭಂಗ್ಯವಾದ ಮಲ್ಪ ಕರ್ತವ್ಯ ದೇವರಾಜ್ ಶಕ್ತಿ ಕೊಡ್ತೀರಾ ರೀ ನಿಖಿಲ್ನಪ್ಪರ ಸಹಕಾರ ಐತಿ ನೆಟ್ಟೆ ನಿಖಿಲ್ನಪ್ಪರ ಇಂಜಿನ ಪ್ರೀತಿದ ಪಾತ್ರ ಐತಿ ನೆಟ್ಟೆ ಹೆಂಗ್ ನನ ಅದ ಕೆಲಸ ಮಲ್ಪರ ದೇವರು ಮನಸ್ಲ ಕೊರೊಂದೊಳ್ಳೇರು ಶಕ್ತಿಲ ಕೊರೊಂದೊಳ್ಳೇರು ನಿಮ್ಮಂತ ಬೆಂಬಲಿಗರು ಇದ್ರೆ ಅವರು ಹಿಮಾಲಯನ್ನು ಬೇಕಾದ್ರೆ ಕಟ್ಪಾಡಿ ಇಲ್ಲಿ ತಂದು ನಿಲ್ಲಿಸ್ತಾರೆ. ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಗನ್ನಾಥ್. ಇನ್ನೊಂದು ವೀಕ್ಷಕರೇ, ನಾನು ಇಲ್ಲಿ ವ್ಯಕ್ತಪಡಿಸಬೇಕು, ಅದೇನಂತ ಹೇಳಿದರೆ ಕೇವಲ ಸಹಾಯ ಹಸ್ತ ಕಿಟ್ ಊಟ ಮಾತ್ರ ಕೊಟ್ಟದಲ್ಲ ಗೀತಾಂಜಲಿ ಸುವರ್ಣ. ಅವರು ನನ್ನ ಊರಿನ ಅಂದರೆ ಶಿರುವ ಪಿಲಾರಿನ ಒಂದು ಗರ್ಭಿಣಿ ಸ್ತ್ರೀಯನ್ನು ಹೊನ್ನವರಕ್ಕೆ ಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರ ಕತೆ ಹೇಳಿ ಸ್ವಲ್ಪ ಸರ್. ಅದರ ಕತೆ ನೀವು ಕೇಳಿದರೆ, ಒಂದು ನಾನು ಒಬ್ಬಳು ಹೆಣ್ಣು, ನನಗೆ ಒಂದು ದಿವಸ ಈ ಹೊತ್ತಲ್ಲಿ ಶಿರುವದ ಎಸ್ ಐ ಫೋನ್ ಮಾಡಿದರು. ಫೋನ್ ಮಾಡಿಬಿಟ್ಟು, ಹೀಗೀಗೆ ಮೇಡಮ್, ಪಿಲಾರಲ್ಲಿ ಒಂದು ಲವಿನಾ ಅಂತ ಹುಡುಗಿ, ಅವಳನ್ನೊಂದು ಅವಳ ಊರಿಗೆ ಒಂದು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು. ನಾಳೆ ನಾನು ಪಾಸ್ ಎಲ್ಲ ಮಾಡ್ತೇನೆ, ತಾವು ಒಂದು ಏನಾದರೂ ಮಾಡಿ ಯಾರನ್ನಾದರೂ ಒಂದು ಜನ ಕೊಡಿ ನಮಗೆ, ನಾವು ಅವರನ್ನು ಅಲ್ಲಿ ತನಕ ಬಿಡುವಂಥ ವ್ಯವಸ್ಥೆ ಮಾಡುವ ಅಂತ ಹೇಳಿದರು. ಅದನ್ನು ಕೇಳ್ಕೊಂಡು ನಾನು ಹೇಳಿದೆ, ಸರ್ ಜನ ಕೊಡಲಿಕ್ಕೆ ನಾನು ಯಾರನ್ನು ಕೊಡಲಿ, ನಾನೇ ಹೋಗ್ತೇನೆ ಅವ್ರ ಜೊತೆ, ನಾನು ಹೋಗಿಬಿಟ್ಟು ಅವರನ್ನು ಬಿಟ್ಟು ಬರ್ತೇನೆ, ನೀವೊಂದು ಪಾಸ್ ಒಂದು ಮಾಡಿ ಅಂತ ಹೇಳಿದೆ. ಮರು ದಿವಸ ನಾನು ನಮ್ಮ ಎ ಡಿ ಸಿ ಅವರ ಹತ್ರ, ಸದಾಶಿವ ಪ್ರಭುಗಳ ಹತ್ರ ಹೇಳಿದೆ, ಸರ್ ಹೀಗೆ ಹೀಗೆ ಅಂತ. ಹಾಗೆ ಅಲ್ಲಿ ಬಾರ್ಡ್ರ್ ದಾಟಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ. ನನಗೆ ಶಿರುವ ದೇಸಾಯಿ ಪುನಃ ಫೋನ್ ಮಾಡಿದರು, ಪಾಸ್ ಸಿಗ್ತಾ ಇಲ್ಲ ಮೇಡಮ್, ಏನು ಮಾಡೋದೀಗ ನಾವು ಅಂತ. ಅದಕ್ಕೆ ನಾನು ಮೇಲಧಿಕಾರಿ ಹತ್ರ ಫೋನ್ ಮಾಡಿ, ಸದಾಶಿವ ಪ್ರಭುಗಳ ಹತ್ರ ಫೋನ್ ಮಾಡಿಬಿಟ್ಟು, ನನಗೊಂದು ಪಾಸ್ ಕೊಡಿ ಸರ್, ನಾನು ಒಂದು ಕರ್ಕೊಂಡು ಹೋಗಿ ಬಿಡ್ತೇನೆ ಅಂತ ಹೇಳಿದಾಗ, ಭಾರಿ ಡಿ ಸಿ ನಾನು ಎ ಡಿ ಸಿ ಅವ್ರ ಹತ್ರ ಕೇಳಿದೆ. ಅದಕ್ಕೆ ಹೇಳಿದೆ, ಅದು ತುಂಬ ಚರ್ಚೆ ಆಯಿತು ಆ ದಿನ. ತಹಶೀಲ್ದಾರು ಅದರ ಬಗ್ಗೆ ಚರ್ಚೆ ಮಾಡಿದರು, ಯಾಕಂದರೆ 8.5 ತಿಂಗಳ ಗರ್ಭಿಣಿ ಇಲ್ಲಿ ತುಂಬ ಸ್ಟ್ರಿಕ್ಟ್ ಇತ್ತು ಸರ್. ಇದು April 15th, 16th, ಹೌದು ಹೌದು, ಆ ಟೈಮಲ್ಲಿ. ಅದು ಏನಾಯ್ತಂದರೆ, ಅವಳಿಗೆ ನಾನು ಅವ್ರ ಹತ್ರ ಕೇಳೋಗ ಅವ್ರು ಹೇಳಿದರು, ಸಾಧ್ಯನೇ ಇಲ್ಲ, ನೀನು ಬಾರ್ಡ್ರ್ ತನಕ ಹೋಗು, ಇಲ್ಲ ಆ್ಯಂಬುಲೆನ್ಸಲ್ಲಿ ಬಾರ್ಡ್ರ್ ತನಕ ಹೋಗಿ ಆ ಕಡೆಯಿಂದ ಆ್ಯಂಬುಲೆನ್ಸ್ ಬರಲಿ, ಅಲ್ಲಿಂದ ಕಳಿಸುವಂತ. ನೋಡಿ ಸರ್, ಒಂದು ಹೆಣ್ಮಗಳು, ಅವಳನ್ನು ಕಳಿಸುವುದು ಹೇಗೆ, ಗರ್ಭಿಣಿ ಹೇಗೆ ಕಳಿಸುವುದು? ನಾನು ಹೇಳಿದೆ ಸದಾಶಿವ ಪ್ರಭುಗಳ ಹತ್ರ ಸಹ ನಾನು ಕೇಳಿಕೊಂಡೆ, ನನ್ನನ್ನೊಂದು ನಾನೇ ಹೋಗ್ತೇನೆ ಸರ್ ಅಂತ. ಹಾಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ ಮೇಲೆ ನಾನೊಂದು ಆಲೋಚನೆ ಮಾಡಿದೆ ಸರ್, ನಾನು ಹೊನ್ನಾವರದಿಂದಲೇ ಆ್ಯಂಬುಲೆನ್ಸ್ ತಂದು ಅದನ್ನು ಕಳಿಸುವಂತ ವ್ಯವಸ್ಥೆ, ಬೋರ್ಡ್ ಕ್ರಾಸ್ ಎಲ್ಲ ಬೇಡ, ಇದೇ ಬೇಡ ಅಂತ ಅವಳನ್ನು ಕರ್ಕೊಂಡು ನಾನು ಎಸ್ ಐ ಅವರ ಹತ್ರ ಹೇಳಿದೆ, ಕಳಿಸಿಕೊಟ್ಟೆ ಸರ್. ನನಗೆ ನಾನು ಇದಕ್ಕೆ ದೊಡ್ಡ ಏನಂದ್ರೆ, ಚಿಕ್ಕ ಪ್ರಾಯದ ಒಂದು ಎಸ್ ಐ ನಮ್ಗೆ ಶಿರುವಕ್ಕೆ ಬಂದಿದ್ದಾರೆ, ಅವ್ರು ಇಷ್ಟು ಮಾನವೀಯತೆಯಲ್ಲಿ ಮೆರೆದ್ರು ಅಂತ ಹೇಳಿದ್ರೆ, ಅಧಿಕಾರಿಗಳಲ್ಲಿ ಮಾನವೀಯತೆ ಬೇಕು, ಅಧಿಕಾರಿಗಳಿಗೂ ಈ ಒಂದು ಮಾನವೀಯತೆ ಇದ್ರೆ ಮಾತ್ರ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಅಧಿಕಾರಿಗಳು ಒಂದು ಕೊಂಡಿ ಹಾಗೆ ಕೆಲಸ ಮಾಡಬಹುದು. ತಮ್ಮ ಹೆಸರನ್ನು ಯಾರು ಹೇಳಿದ್ದಾರೆ? ಸರಿ, ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಸಾಯಿನಾಥ್ ರಾವತ್ ಮಾತಾಡ್ಬೇಕಿತ್ತು. ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ? ಉದಯ ಅಂತ, ಮಂಗಳೂರಿಂದ. ಉದಯ್ ಮಂಗಳೂರು, ಸಾಯಿನಾಥ್ ಕೇಳ್ತಾ ಇದ್ದಾರೆ, ಮಾತನಾಡಿ. ನಮಸ್ತೆ ಉದಯ್. ಸಾಯಿನಾಥ್ ರವರೇ, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಹಲೋ, ನೀವು ಸ್ವಲ್ಪ ಗಟ್ಟಿ ಮಾತಾಡ್ಬೇಕು. ಹಲೋ ಸರ್, ಹೇಳಿ. ಸಾಯಿನಾಥ್ ರವರೇ, ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಗೊತ್ತಾಯ್ತಾ ಯಾರಂತ? ಉದಯ್ ಹೆಸರು ಕೇಳಿದ್ರೆ ಸೀದಾ ಮಾತನಾಡಿ ಸರ್, ಗೊತ್ತಾಯ್ತಾ ಹೇಗಿದ್ದೀರಾ ಅದು ಇಲ್ಲ, ಮಾತನಾಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ. ನಾನು ಉದಯ ಅಂತ, ಬಗಳಮ್ಮ ದೇವಸ್ಥಾನ ಕುಂದಾಪುರ. ಹಾ ಉದಯ್, ಸರಿ ಸರಿ ಸರ್, ಹೇಳಿ ಹೇಳಿ. ಹೇಗಿದ್ದೀರಿ? ನೀವು ಮಾಡ್ತಿರೋ ಕೆಲಸ ತುಂಬಾ ಒಳ್ಳೇದಾಗ್ತಾ ಇದೆ. ಆಗ್ಲಿ ಸರ್, ಒಳ್ಳೆ ಸಂತೋಷ ಆಯ್ತು. ಮತ್ತೆ ನಿಮ್ಮ ಚಿಕ್ಕಪ್ಪನ ಮಗನು ಇದ್ದಾರಲ್ಲ, ಶ್ರೀಧರ್ ಅಂತ ಹೇಳಿ, ಅವರೆಲ್ಲ ತುಂಬಾ ನನ್ಗೆ ಸಹಕಾರ ಮಾಡಿದ್ರು, ಅದ್ರ ಬಗ್ಗೆ ನಾನು ತುಂಬಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಎಲ್ಲರೂ ಅದು ಮನೆಯವರೆಲ್ಲ ಹೇಳ್ತಿದ್ರು, ಸಾಯಿನಾಥ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸರಿ ಸರಿ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಹೀಗೆ ದೇವ್ರು ನಿಮ್ಮನ್ನು ಒಳ್ಳೇದು ಮಾಡ್ಲಿ. ಆಗ್ಲಿ ಸರ್, ಆಗ್ಲಿ ಆಗ್ಲಿ ಆಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಉದಯ್. ಸರ್ ಸಾಯಿನಾಥ್, ತಾವು ಊಟ ಹೀಗೆ ಪ್ರಾರಂಭ ಎಲ್ಲ ಮಾಡಿದ್ರಿ, ಮನೆಯಲ್ಲಿ ಸಹಕಾರ ಹೇಗಿತ್ತು? ತಾವು ಇರುವುದೇ ಬಾಡಿಗೆ ಮನೆಯಲ್ಲಿ,
ಮನೆಯಲ್ಲಿದ್ದು ಬೇಕಾ ನಮಗೆ, ಹಾಗೆ ಹೀಗೆ ಚಹಾ ಸಾಕು ಊಟ ಬೇಕಾ? ಅದರಲ್ಲಿ ನಮ್ಮ ತಾಯಿಯವರಂತೂ ಸರ್ ಅದ್ರ ಬಗ್ಗೆ ಏನು ಮಾತಾಡುವವರಲ್ಲ ಸರ್. ಏನಾದರೂ ಅದೇ ಹೇಳಿದ್ನಲ್ಲ, ಅವರಿಗೆ ಆಗದೇ ಇದ್ರೆ ಅವ್ರು ಆ್ಯಕ್ಚುಲಿ ಒಂದು 63-64 ವರ್ಷ ಆಗಿರ್ಬೋದು. ಆದರೂ ನನಗೆ ಅದಕ್ಕೆ ಬೇಕಾದಂಥ ಪೂರಕವಾದ ಸಹಾಯ ಮಾಡ್ತಿದ್ರು ಬಿಟ್ಟರೆ ಅದಕ್ಕೆ ಯಾವುದೇ ರೀತಿಯ ಆಕ್ಷೇಪಣೆ ಕೊಟ್ಟವರಲ್ಲ ಅವರು. ಹಾಗಾಗಿ ಬೆಳಿಗ್ಗೆನೂ ಬೆಳಿಗ್ಗೆ ಹೊತ್ತು ಕೊಡ್ತಿರಲಿಲ್ಲ, ಮಧ್ಯಾಹ್ನದ ಊಟದೊಂದು 40-45 ಊಟ ತನಕ ಮಾಡಿ, ಅದೇ ಊಟದ ನಂಗೆ ಸಮಸ್ಯೆ ಇರಲಿಲ್ಲ. ನಾನು ಜಸ್ಟ್ ಒಂದು ಡೆಲಿವರಿ ಬಾಯ್ ಆಗಿ ಹೋಗ್ತಿದ್ದೆ ಅಷ್ಟೇ ಬಿಟ್ಟರೆ, ಮತ್ತೆಲ್ಲ ಅವ್ರು ಮಾಡಿ ಇಡ್ತಿದ್ರು, ಇಲ್ಲದಿದ್ರೆ ಒಮ್ಮೊಮ್ಮೆ ಹೋಗಿ ನಾನೇ ಪ್ಯಾಕ್ ಮಾಡಿಕೊಂಡು ಕೊಟ್ಟು ಬರ್ತಿದ್ದೆ. ಸಂಜೆ ನಂತರ ಮಾತ್ರ ಕೆಲಸ ನನಗಿತ್ತು. ಈಗ ಅಲ್ಲಿಂದ ನಿಸ್ಮಿತ ಅಂತ ಇಲ್ಲೊಬ್ಬರು ಕರೆ ಮಾಡಿದ್ರು, ಅವರು ಕಣ್ಣಾರೆ ನೋಡಿದ್ದಂತೆ ತಮಗೆ. ಖಂಡಿತ ತಾವು ಬರುವಂಥ ಸಂದರ್ಭದಲ್ಲಿ ಅಲ್ಲಿರುವ ಜನರು ಜಾತಕ ಪಕ್ಷಿಯಿಂದ ಕಾಯ್ತಿದ್ರು, ಹಸಿವು ಒಂದು ಮನುಷ್ಯನು ಯಾವ ಪರಿಸ್ಥಿತಿಗೆ ತರ್ತದೆ ಅಂತ ಹೇಳಿ ತಾವು ಈ ಕಾರ್ಯಕ್ರಮವನ್ನು ನಿಲ್ಲಿಸುವಾಗ ಅವ್ರ ಹತ್ರ ಹೇಳಿರಬೇಕು ನಾಳೆಯಿಂದ ನಾನು ಬರುವುದಿಲ್ಲ. ಖಂಡಿತ ನಿನ್ನೆ ನಾನು ಯಾವ ರೆಸ್ಪಾನ್ಸ್ ಬಂತು ಅವರು? ಖಂಡಿತ ಸರ್, ಅವರು ಅದರಲ್ಲಿ ಒಬ್ಬೊಬ್ಬರು ಕಣ್ಣೀರು ಹಾಕಿದ್ರು ಸರ್. ಯಾಕಂತ ಹೇಳಿದ್ರೆ ಅದರಲ್ಲೂ ಕೆಲವರು ಸ್ವಲ್ಪ ಮದ್ಯಪಾನ ಮಾಡೋರು ಇದ್ರು. ಒಮ್ಮೊಮ್ಮೆ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದನ್ನು ಸಮಯದ ಲೆಕ್ಕ ತರಲಿಲ್ಲ. ಒಮ್ಮೊಮ್ಮೆ ರಾತ್ರಿ ಅವರಲ್ಲಿ ಎಲ್ಲೆಲ್ಲಿ ಇರ್ತಾರಂತೇಳಿ ನಂಗೆ ಸಾಮಾನ್ಯ ಅದೇ ಏರಿದ್ದಲ್ಲಿ ನಾನು ಅಲ್ಲೇ ಕುಂದಾಪುರದ ಆಸುಪಾಸಿನ ತಿರುಗಾಡುವನ ಅದೇ ನಂಗೆ ಗೊತ್ತಿತ್ತು. ನಾನು ಒಮ್ಮೊಮ್ಮೆ ಹೋಗಿ ಅವರನ್ನು ಎಬ್ಸಿ ಅಂತ ಊಟ ಮಾಡಿದ್ರೆ ಮರ ಅಂತ ಕೇಳಿದಾಗ ಒಬ್ಬರು ಒಂದು ಎರಡು ಜನ ಒಂದು ಮಾತಾಡಿದರು, ಕಣ್ಣೀರು ಬರ್ತದೆ ಸರ್. ಯಾಕಂತೇಳಿದರೆ ಅವ್ರು ಹೇಳಿದರು, ಇಲ್ಲ ಮರೆ ನಮ್ಮಂಥ ಒಂದು ಕುಡುಕರಿಗೆ ಸಮೇತ ನೀನು ತಂದು ಕೊಡ್ತಿರಲ್ಲ ಮರೆ, ನಿನಗೆ ದೇವರು ಒಳ್ಳೆ ಆರೋಗ್ಯವಾಗಿ ಇಟ್ಕೊಂಡಿರಲಿ ನಿಮಗೆ ದೇವರು, ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನಗೆ ಹೇಳಿದಾಗ ತುಂಬ ಕಣ್ಣೀರು ಬಂತು. ಯಾಕಂತೇಳಿದರೆ ಅವರು ಮದ್ಯವಾಸನ ಮಾಡೋದಿದ್ರು ಅವ್ರಿಗೆ ಆ ಒಂದು ಪರಿಜ್ಞಾನ ಉಂಟಲ್ಲ ಶೇ, ಇಂಥವ್ರು ಒಂದು ಕೊಡ್ತಿದ್ದದ್ದು ಅದೇ ನಿನ್ನೆ ನಾನು ಕೊನೆಯದು ಅಂತೇಳಿ ಹೇಳಿದ್ದೆ ನಾನು. ಅವಾಗ ಹೇಳಿದರು, ನೋಡಿ ಮಧ್ಯದಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಏನಾದರೂ ನಮಗೊಂದು ಎಂಥದ್ದು ಕೊಡಿ ಸರ್, ನಿಮ್ಮ ಹತ್ರ ಆದರೆ ನಿಮ್ಗೆ ದೇವ್ರು ಕೊಡುವಂಥದ್ದು ಅನುಕೂಲ ಕೊಡಲಿ ನಿಮಗೆ. ಯಾಕಂದ್ರೆ ನಾವು ದಿನ ಕೇಳಲಿಕ್ಕೂ ಆಗೋದಿಲ್ಲ, ನೀವು ಇಷ್ಟು ದಿನ ನಮ್ಗೆ ಕೊಟ್ಟಿದ್ದೀರಲ್ಲ, ನಿಜವಾಗ್ಲೂ ನಮ್ಗೆ ಅದು ತುಂಬ ಖುಷಿ ಆಯಿತು. ಯಾಕಂದ್ರೆ ನಾವು ಎಲ್ಲೋ ಇರ್ತಿದ್ದು ಏನೋ, ಆದರೆ ನಿಮ್ಮ ಒಂದು ಇದರಿಂದ ಕರೆಕ್ಟಾಗಿ ಒಂದು 3 ಹೊತ್ತು ನಮಗೆ ನೀವು ಮನೇಲಿ ಸಮೇತ ಕೊಡ್ತಿರಲಿಲ್ಲ. ಅಂಥ ಸಮಯದಲ್ಲಿ ನೀವು ನಮಗೆ, ನಾನು ರಾತ್ರಿ ಹೊತ್ತು ಸಮೇತ ಅವ್ರೊಂದು ಸಮೇತ ಹುಡುಕಿ ಕೊಡ್ತಿದ್ದೆ, ಒಂದು 15-20 ಜನ ಸರ್. ಒಂದು ಕರೆ ತೆಗೆದುಕೊಳ್ಳುವ. ಹಲೋ, ಹಲೋ ಸರಿ, ಕರೆ ಕಟ್ ಆಗಿದೆ. ಗೀತಕ್ಕರ್ ಅವರೇ, ತಾವೀಗ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ, ತಮಗೆ ಹೆಲ್ಪ್ ಮಾಡುವವರ ಮನೆಯಲ್ಲಿ ಇದ್ದರು, ನಿಮ್ಮ ಹೆಲ್ಪನ್ನು ನೋಡಿ ಈಗ ಬೇರೆ ಕಡೆಯಲ್ಲಿ ಕಿಟ್ ಬರುವ ಹಾಗೆ ತಮ್ಮ ಮನೆಗೆ ಅಧಿಕಾರಿಗಳು ಏನಾದರೂ ಅಕ್ಕಿ ತಂದು ಕೊಟ್ರ ಅಥವಾ ಗ್ಯಾಸ್ ನಮ್ಮ ಲೆಕ್ಕದಲ್ಲಿ ಇರಲಿ ಅಂತೇಳಿ ಏನಾದರೂ ಹೇಳಿದ್ರ? ಇಲ್ಲ, ಅಧಿಕಾರಿಗಳ ಹತ್ರ ನಾನೇನದು ಕೇಳಲಿಕ್ಕೆ ಹೋಗಲಿಲ್ಲ. ನಾನು ಅಧಿಕಾರಿಗಳ ಹತ್ರ ಹೇಳ್ತಿದ್ದೆ, ಕಷ್ಟದಲ್ಲಿದ್ದವರಿಗೆ ಕಿಟ್ ಕೊಡಿ ನೀವು. ಇವತ್ತು ಏನಾಗಿದೆ ಅಂದರೆ ಸರ್, ನಮಗೆ ಕಷ್ಟ ಆದದ್ದು ವಲಸೆ ಕಾರ್ಮಿಕರಿದ್ದರಿಂದ. ಇಲ್ಲಿ ಬಂದ ಫಸ್ಟಿಗೆ ಬಂದ ಎಲ್ಲಾ ಸರ್ಕಾರದ ಸವಲತ್ತುಗಳನ್ನು ನಾವು ವಲಸೆ ಕಾರ್ಮಿಕರಿಗೆ ಕೊಟ್ಟದ್ದು. ಊರಿನ ಬಡವರಿಗೆ ಆಗ್ಲಿ ಮಧ್ಯಮ ವರ್ಗದವರಿಗೆ ಫಸ್ಟಿಗೆ ಏನೂ ಸಿಗ್ಲಿಲ್ಲ. ಬಂದಿದೆ ಮತ್ತೆ. ಹಲೋ, 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 ಹೇಳಿ ಮೇಡಮ್, ನಿಮ್ಮ ಹೆಸರು ಹೇಳಿ, ಊರು ಹೇಳಿ. ನಾನು ಹೆಜಮಾಡಿಯಿಂದ ದೀಪಾ. ದೀಪಾ, ಗೀತಾ ಬ್ಯಾನ್ ಹತ್ರ ಕೇಳ್ತಾ ಇದ್ದಾರೆ, ಮಾತನಾಡಿ. ಹಲೋ, ಹೇಳ ಮಗ. ಮಲ್ತೊಂದು ಮಗ ನಿಕುಲ್ಲ ಇಂಚಿನ ಎಲ್ಲೆಲ್ಲ ಕೆಲಸ ಮಲ್ಪೋಡ್ ಮಗ ಅಂದ್ ಯಾನ್ ಮಲ್ತೊಂದು ಯಾನ್ ಮಲ್ತ್ ಎಂಚಿನ ಪಂಡ ಯಾನ್ ಮಲ್ದಿನ ಯಾನ್ ಫಸ್ಟ್ ಡೇ ಯಾನ್ ಬಂದಿತ್ತೆ ಯಾನ್ ಪ್ರಚಾರಗೋಸ್ಕರ ಮಲ್ಪುಜ್ ಯಾಂಡ ಯಾನೊಂದು ಏನೊಂದು ಮಾದರಿ ಆದದ್ದು ಇದು ನಿಕುಲ್ಲ ಮಲ್ಪುಲೆ ಚೂರು ಚೂರು ಯಾನ್ ಮಲ್ಲ ಕೆಲಸ ಮಲ್ಪಲೆ ಬಂದ್ಬುಜಿ ಮಗ ಬರೀತಾರೆ. ಖಂಡಿತಮ್ಮ, ಖಂಡಿತ ಇನ್ನೇನು ಮುಂದೆ ವರ್ಷ ಒಂದು ಬಲ್ಲೆ ಎನ್ನ ಸಹಕಾರ ನಿಕ್ಲಿಗೆ ಏಪಗ್ಲ ಉಂಡು. ದೀಪ, ಗೀತಕ್ಕ ನಿಮ್ಗೆ ರೋಲ್ ಮಾಡಲ್ ಅಲ್ವಾ? ಹೌದೌದು, ಅವರಾಗಿ ಊಟ ಮಾಡಿ ಬಡಿಸ್ತೀರಿ, ಅವರಾಗಿ ಓಟಿಗೆ ನಿಲ್ಲುತ್ತೀರಾ? ಓಟಿಗೆ ನಿಲ್ಲುದಿಲ್ಲ, ಆದ್ರೆ ಹೌದು ಅವ್ರು ರಾಜಕೀಯದಲ್ಲಿ ಇದ್ದಾರೆ, ತಮ್ಮಂತ ಯುವಕರು ರಾಜಕೀಯಕ್ಕೆ ಬರಬೇಕು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ಕಿಟ್ ನಾವು ಎಲ್ಲ ವಲಸೆ ಕಾರ್ಮಿಕರ ಬಗ್ಗೆಯೇ ಹೆಚ್ಚು ತಲೆ ಕೆಡಿಸಿದ್ದು, ಮಾಧ್ಯಮದವರು ಕೂಡ ಮಾಡಿದ್ದು, ಅವರ ಬಗ್ಗೆಯೇ ಚಿಂತೆ ಮಾಡಿದ್ದು. ನಮ್ಮೂರಿನವರು ನಮ್ಮ ನನಗೆ ನನ್ನ ಏರಿಯಾದಲ್ಲೇ ಒಂದು 2000 ಜನ ವಲಸೆ ಕಾರ್ಮಿಕರು. ಈ ಕಟ್ಪಾಡಿ ಅಂದ್ರೆ ಏನಾಗಿದೆ ಅಂದ್ರೆ ಅವರಿಗೊಂದು ಜಂಕ್ಷನ್ ಫುಲ್ ಅವರೇ ಇದ್ದದ್ದು. ನನಗೆ ಇಷ್ಟು ಕಷ್ಟ ಆಗಿದೆ ಸರ್, ಫಸ್ಟ್ ಎಲ್ಲ ನಾನು ಎಂತ ನಮ್ಮ ಮನೆಯಲ್ಲಿ ಇದ್ದದ್ದನ್ನೆಲ್ಲ ಅವರಿಗೆ ಹಂಚಿ ಹಂಚಿ ಹಂಚಿಕೊಟ್ಟೆ. ಕಡೆಗೆ ನನಗೆ ತಲೆಬಿಸಿ ಆಯಿತು. ನಾನು ಮತ್ತೆ ಅಧಿಕಾರಿಗಳ ಹತ್ರ ದಿನಾ ಒಂದು ಕಾಡಿಸ್ತಿದ್ದೆ, ಆದಷ್ಟು ಬೇಗ ಅವ್ರು ಊರಿಗೆ ಹೋಗ್ತಾರಾದ್ರೆ ಅವರನ್ನು ಕಳಿಸಿ, ಇಲ್ಲದ್ರೆ ನಮಗೆ ಸಾಧ್ಯ ಇಲ್ಲ. ಊರಿನವರು ಬಡ ಜನರನ್ನು ನೋಡೋದ, ಮಧ್ಯಮ ವರ್ಗದವರು, ರಿಕ್ಷಾದವರಾಗಿರ್ಬೋದು, ಟ್ಯಾಕ್ಸಿಯವರಾಗಿರ್ಬೋದು, ಈಗ ಕೆಲಸ ಮಾಡುವವರಾಗಿರ್ಬೋದು ಸರ್, ಅವರಿಗೆ ಕೊಡೋರು ಯಾರಿದ್ದಾರೆ ಹೇಳಿ?
ಅವರಂತೂ ಬೇಡ್ತಾರ. ಈಗ ವಲಸೆ ಕಾರ್ಮಿಕರು ಬಂದು ನಮ್ಮ ಹತ್ರ ಕೇಳ್ತಾರೆ, ನಮ್ಮ ಊರಿನ ಬಡವರು ದೊಡ್ಡ ಸಮಸ್ಯೆ ಅಂದ್ರೆ ಸ್ವಾಭಿಮಾನ, ಸ್ವಾಭಿಮಾನ. ಯಾಕಂತ ಹೇಳಿದ್ರೆ ಮಧ್ಯಮ ವರ್ಗದವರು ಸಫರ್ ಆದದ್ದು, ಒಂದು ಸಣ್ಣ ಮನೆ ಇದೆ, ಟ್ಯಾರೆಸ್ ಮನೆ ಇದೆ, ಮುಂದೆ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಇದೆ, ಇವರು ಕೇಳುವುದಿಲ್ಲ ಯಾಕಂದ್ರೆ ಅವರ ಮನೆ ಟ್ಯಾರೆಸ್, ಅವರು ಒಳಗಿನವರು ಇವರ ಹತ್ರ ಕೇಳುವುದಿಲ್ಲ, ಸ್ವಾಭಿಮಾನ. ಇಷ್ಟರಲ್ಲಿ ಒಂದು ಕರೆ ಬಂದಿದೆ. ಹಲೋ 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 ನಮಸ್ತೆ. ನಮಸ್ತೆ, ಹೆಸರು ಹೇಳಿ, ಊರು ಹೇಳಿ. ವಜ್ರೇಶ್ ಅಂತ. ವಜ್ರೇಶ್? ವಜ್ರೇಶ್, ವಜ್ರೇಶ್, ವಜ್ರೇಶ್ ಹೇಳಿಯಪ್ಪ. ಹಲೋ ಹೇಳಿ ಹೇಳಿ ಮಾತನಾಡಿ. ದಯವಿಟ್ಟು ವೀಕ್ಷಕರೇ, ತಮಗೆ ಕರೆ ಸ್ವೀಕರಿಸಿದವರು ಹೇಳ್ತಾರೆ, ನೇರಕ್ಕೆ ನೇರ ಪ್ರಶ್ನೆಗೆ ಬನ್ನಿ, ಟಿ ವಾಲ್ಯೂಮ್ ಅನ್ನು ಕಡಿಮೆ ಇಡಿ. ಫಸ್ಟ್ ಕೆಲವೊಮ್ಮೆ ಫೋನ್ ತಾಗುತ್ತೆ, ಆವಾಗ ನರ್ವಸ್ ಆಗೋದು ಸಹ ಸದ್ಯಕ್ಕೆ ಇದೆ. ಇರಲಿ, ನೇರ ಪ್ರಶ್ನೆಗೆ ಬರಬೇಕು ದಯವಿಟ್ಟು, ನಮಗೆ ಸಮಯದ ಅಭಾವ ಇದೆ. ತಮ್ಮಲ್ಲಿ ಕೇಳ್ತಿದ್ದೆ ನಾನು, ಈ ಸ್ವಾಭಿಮಾನದ ನಮ್ಮ ಜನರು ತಾವು ಕಷ್ಟಪಟ್ಟರೂ ಕೂಡ ವಲಸೆ ಕಾರ್ಮಿಕರಿಗೆ ಉಡುಪಿ ಜಿಲ್ಲೆಯಲ್ಲಿ ಯಾವ ವಿಧಾನದಲ್ಲಿಯೂ ಕೂಡ ನಾವು ಕಡಿಮೆ ಮಾಡಲಿಲ್ಲ ಸರ್, ಯಾರೂ ಕಡಿಮೆ ಮಾಡಲಿಲ್ಲ. ಉಡುಪಿ ಆಗಿರ್ಬೋದು, ಈಗ ನಾವು ಸಹ ಅಷ್ಟೇ. ಕರಾವಳಿ ಸೈಡಿನಲ್ಲಿ ಯಾವರಿಗೂ ಉಂಟಲ್ಲ ವಲಸೆ ಕಾರ್ಮಿಕರಿಗೆ ಅಂತ. ಈಗ ಎಲ್ಲಿ ಮಠದಿಂದ ಆಗಿರ್ಬೋದು, ಸರ್ಕಾರದಿಂದ ಆಗಿರ್ಬೋದು, ಎಲ್ಲಿಂದ ಕಿಟ್ ಬಂದರೂ ನಾವು ಫಸ್ಟ್ ಕೊಟ್ಟದ್ದು ವಲಸೆ ಕಾರ್ಮಿಕರಿಗೆ, ನಂತರ ನಮ್ಮ ಬಡ ಜನರಿಗೆ. ಅದರ ನಂತರ ಪಾಪ ಮಧ್ಯಮ ವರ್ಗದವರ ಪರಿಸ್ಥಿತಿ ಅಂದರೆ ಕೇಳಲಿಕ್ಕಿಲ್ಲ, ಉಗುಳಿಕ್ಕಿಲ್ಲ ನಿಮ್ಗೆ. ಹಾಗೆ ಅಂದರೆ ಅವರೇ ಕಷ್ಟಪಟ್ಟವರು. ಹಲೋ ಹಲೋ ಹಲೋ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಸರ್. ಓಕೆ ಓಕೆ, ಬನ್ನಿ ಬನ್ನಿ ಪ್ರಶ್ನೆಗೆ ಬನ್ನಿ. ಅಯ್ಯಾ, ಸ್ಟೀಫನ್ ಮಾಮಂತ್ ದುಬೈಯಿಂದ. ಸ್ಟೀಫನ್ ದುಬೈಯಿಂದ ಕರೆ ಮಾಡ್ತಿದ್ದೀರಿ? ವಾಮಂಜೂರ್, ನಮಸ್ತೆ. ಮಂಗಳೂರಿನವರು ನೀವು? ಹೌದೌದು, ಮಂಗಳೂರಿನವರು. ಓಕೆ, ಗೀತಾಂಜಲಿ ಸ್ವರ್ಣ ಸಾಯಿನಾಥ್ ಶೇಖ್ ಅವ್ರಿಗೆ ಧನ್ಯವಾದಗಳು, ತಮ್ಮ ಕೆಲಸ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಗೀತಾಂಜಲಿ ಸ್ವರ್ಣ ಅವರೇ, ನೀವು ಒಂದು ದಿನ ಸಂಸದೆ ಆಗಿ ಬರಬೇಕು, ಯಾಕಂದ್ರೆ ನಮ್ಮ ಸಂಸದೆಯವರು ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ತಿರುಗಾಡ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಸ್ವಲ್ಪ ಕಡಿಮೆ ಕಾಡಿಸ್ತಾರೆ. ನೀವು ಖಂಡಿತವಾಗಿ ಒಂದು ಸಾಮಾನ್ಯ ಕಾರ್ಯಕರ್ತಿಯಾಗಿ ಇಷ್ಟು ಕೆಲಸ ಮಾಡುವಾಗ ಅವರು ಹೋಗಿ ಬೆಂಗಳೂರು ಅಲ್ಲಿ ಇಲ್ಲಿ ಕುತ್ಕೊಳ್ಳೋಕ್ಕಿಂತ ನೀವು ಅವರಿಗಿಂತ ಒಳ್ಳೆ ಉತ್ತಮ ಕೆಲಸ ಮಾಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಉಡುಪಿ ಚಿಕ್ಕಮಂಗಳೂರು ಸಂಸದೆಯಾಗಿ ನಾನು ನೋಡ್ಬೇಕಂತ ತುಂಬಾ ಆಸೆ ಇದೆ ಮೇಡಮ್. ಸರ್ ನಮ್ಮ ನಮ್ಮ ಸರ್ ನಮ್ಮ ಸಂಸದರು ನನ್ನ ಭಾರಿ ಆತ್ಮೀಯರು, ನನ್ನ ಒಂದು ಸಹೋದರಿ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ಏನು ಮಾಡ್ತಾ ಇದ್ದಾರೆ ನೋಡಿ, ಉಡುಪಿಯಲ್ಲಿ ನಾವು ಅವರ ಪರವಾಗಿ ಕೆಲಸ ಮಾಡಿದರೆ ಅವರು ಇಡೀ ನಮ್ಮ ರಾಜ್ಯದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ರಾಜ್ಯದ ಅವರು ಪ್ರಧಾನ ಕಾರ್ಯದರ್ಶಿ ಸರ್, BJP ಒಂದು ಈ ಸರ್ಕಾರಕ್ಕೆ ಬಲ ಕೊಡಬೇಕಾದ್ರೆ ಅವರು ಇಡೀ ರಾಜ್ಯದಲ್ಲಿ ಕೆಲಸ ಮಾಡಬೇಕು ಸರ್. ಎಲ್ಲೆಲ್ಲಿ ಕಷ್ಟ ಉಂಟು ಅಲ್ಲಿ ಹೋಗಿಬಿಟ್ಟು ಕೆಲಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಈಗ ನಾವೆಲ್ಲ ಉಡುಪಿಯಲ್ಲಿ ಸರ್ 5 ಶಾಸಕರಿದ್ದೇವೆ, ನಮ್ಮಂತಹ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ ಸರ್. ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಸರ್. ಯಾರ ಹೊಟ್ಟೆನೂ ಹಸಿದ ಹೊಟ್ಟೆಯನ್ನು ಇಷ್ಟರವರೆಗೆ ಇಡಲಿಲ್ಲ. ಯಾರಿಗೆ ಅನ್ನ ಇಲ್ಲ ಅಂದ್ರೂ ಒಂದು ಅನ್ನ ಕೊಡುವಂತಹ ನಾವು ಕೆಲಸವನ್ನು ಮಾಡಿದ್ದೇವೆ. MP ಆಗಬೇಕಂತ ದೇವರು ಏನೆಲ್ಲ ಹಣೆಯಲ್ಲಿ ಬರ್ದಿದ್ದಾನೆ ಗೊತ್ತಿಲ್ಲ ಸರ್. ನಾನೊಂದು ಜಿಲ್ಲಾ ಪಂಚಾಯತ್ ಸದಸ್ಯ ಆಗ್ತೇನೆ ಅಂತ ಸಹ ನಾನು ಇಷ್ಟರವರೆಗೆ ಅಂದ್ಕೊಂಡಿರ್ಲಿಲ್ಲ. ಎಸ್ ಸ್ಟೀಫನ್, ಆಯ್ತು ಸರ್, ಆಯ್ತು ಆಯ್ತು ಆಯ್ತು, ಥ್ಯಾಂಕ್ ಯು. ತಮಗೆ ಒಳ್ಳೆ ಸ್ಕೋಪ್ ಇದೆ, ಆಶೀರ್ವಾದ ದೇವರ. ಸರ್, ನಾನು ನಿಮ್ಮ ಜಾಂಡಿಸ್ ಅವರ ವರದಿಯನ್ನು ನೋಡ್ತಿದ್ದೆ. ತಾವು ಯಾವುದೇ ಒಂದು ನಿರ್ದಿಷ್ಟಪಟ್ಟಂಥ ಸಮುದಾಯಕ್ಕಾಗಲಿ ಅಥವಾ ತಮ್ಮ ಸಮುದಾಯಕ್ಕಾಗಿ ಸಹಾಯ ಮಾಡಿದವರಲ್ಲ. ಖಂಡಿತ ತಾವು ಹೋಗುವಾಗ ಜಾತಿ ಪಕ್ಷ ಧರ್ಮ ಅದೇನು ನೋಡದೆ ಸಹಾಯ ಮಾಡಿದ್ರೆ. ಖಂಡಿತ, ನಾನು ಹೋಗುವಾಗ ಎಲ್ಲ ವರ್ಗದವರು ಇದ್ರು ಸರ್, ಮುಸ್ಲಿಮ್ಸ್ 3-4 ಜನ ಇದ್ರು. ಆಕ್ಚುಲಿ ಅವರಿಗೆ ಒಮ್ಮೊಮ್ಮೆ ನಾನು ಒಬ್ಬ ಅದರಲ್ಲಿ ಒಬ್ಬರು ಮುಸ್ಲಿಮರಿದ್ದರು. ತುಂಬ ಸ್ವಲ್ಪ ಇತ್ತಿತ್ತಲಾಗಿನ ದಿನಗಳಲ್ಲಿ ಭಾರಿ ಒಂದು ರೀತಿಯಲ್ಲಿ ಇದು ಮಾಡ್ತಿದ್ರು. ಯಾಕಂದರೆ ಈಗ ಯಾವತ್ತು ಮದ್ಯಪಾನ ಯಾವತ್ತು ಸ್ಟಾರ್ಟ್ ಮಾಡಿದ್ರು ಅದರ ನಂತರ ನನಗೆ ಅದರ ಹಿಂದೆ ನೋಡಲಿಕ್ಕೂ ಅದರ ನಂತರದ ನೋಡಲಿಕ್ಕೂ ಅವರ ವ್ಯತ್ಯಾಸಗಳು ನೋಡುವಾಗ ತುಂಬ ಮನಸ್ಸಿಗೆ ಬೇಜಾರಾಯಿತು. ಇವರು ಯಾಕೋ ಸರ್ಕಾರ ಇದನ್ನು ಮದ್ಯಪಾನ ಕ್ಲೋಸ್ ಮಾಡಿತ್ತು, ಇದನ್ನು ಕಂಟಿನ್ಯೂ ಮಾಡೋದೇ ಹೌದಾದರೆ ಅವರು ನಿಜವಾಗ್ಲೂ ಅದರಿಂದ ಸ್ವಲ್ಪ ಮುಕ್ತರಾಗುವಂಥ ಅವಕಾಶ ಖಂಡಿತ ಇತ್ತು. ಅಲ್ಲ, ಸರ್ಕಾರ ಬೊಕ್ಕಸ ಖಾಲಿ ಆಯ್ತಲ್ಲ, ಏನು ಮಾಡ್ತೀವಿ, ರೆವೆನ್ಯೂ ಬೇಕಲ್ಲ. ಆ್ಯಕ್ಚುಲಿ ಅದೇ ಅದರದ ಒಳಾಂತರ ನಮ್ಗೆ ಗೊತ್ತಿಲ್ಲ ಸರ್. ನನಗೆ ಗೀತಕ್ಕ ಹೇಳಿ ಸರ್, ತಾವು ರೋಮ್ನಲ್ಲಿದ್ದಾರೆ, ರೋಮನಾಗಿ ಇರುವವರು, ಹೋರಾಟಕ್ಕೆ ಹೋರಾಟ, ಮಾತಿಗೆ ಮಾತು, ಸಹಾಯಕ್ಕೆ ಸಹಾಯ, ಪಾರ್ಟಿಯ ವಿಷಯ ಬರುವಾಗ ಪಾರ್ಟಿ, ಚುನಾವಣೆ ಬರುವಾಗ ಚುನಾವಣೆ. ಸರಿ, ಒಂದು ಕರೆ ತಗೊಳ್ತೇನೆ, ಪ್ರಶ್ನೆ ನೆನಪಿಡಿ ಇರಲಿ. ಹಲೋ
ಹಲೋ ಹಲೋ ನಮಸ್ಕಾರ ನಮಸ್ಕಾರ ಇಂಗ್ಲಿಷ್ ಸ್ಟೇಟ್ ಹೇಳಿ ಕುಂದಾಪುರ ಮಾತಾಡೋದು ಯೋಗೀಶ್ ಕುಂದಾಪುರ ವಿಮಲೇಶ್ ವಿಮಲೇಶ್ ಮಾತನಾಡಿ ಸರ್ ಸಾಯಿನಾಥ್ ಅವರ ಮಾತಾಡಬೇಕಿತ್ತು ಕೇಳ್ತಾ ಇದ್ದಾರೆ ಹೇಳಿ ನಮಸ್ಕಾರ ಸಾಯಿನಾಥ್ ಶೇಟ್ ಅವರೇ ನಮಸ್ತೆ ಕುಂದಾಪುರದಿಂದ ವಿಮಲೇಶ್ ಶೇಟ್ ಮಾತಾಡೋದು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಆಗ್ಲಿ ಸರ್ ನಿಮ್ದೆಲ್ಲ ಸಹಕಾರದಿಂದ ಏನು ಮಾಡ್ಲಿಕ್ಕೆ ಆಯ್ತು ಸರ್ ನನಗೆ ಅಲ್ಲ ನಮ್ಮ ಸಹಕಾರ ಯಾವತ್ತು ಇದ್ದೇ ಇದೆ ಆದ್ರೆ ನಮ್ಮ ಸಹಕಾರ ಇದ್ರೆ ನೀವು ಮಾಡುವಂತ ಮಾನವೀಯತೆ ನಿಮ್ಮಲ್ಲಿ ಇದೆಯಲ್ಲ ಅದಕ್ಕೋಸ್ಕರ ನಾನು ತುಂಬಾ ಆಭಾರಿ ಆಗಿದ್ದೇನೆ ಖಂಡಿತ ಆಯ್ತು ಸರ್ ಆಯ್ತು ತಾವು ಪಕ್ಷವನ್ನು ಮರೀತ್ರಿ ಇವರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನೋಡ್ಲಿಲ್ಲ ತಾವು ಧರ್ಮ ಜಾತಿ ಸಮುದಾಯ ನೋಡ್ಲಿಲ್ಲ ಯಾವ ಏರಿಯಾದವರು ಅಂತ ನೋಡ್ಲಿಲ್ಲ ನೋಡಿ ಶಿರ್ವ ಏರಿಯಾ ಪಿಲಾರ್ ಏರಿಯಾ ನಮ್ದು ತಾವು ಹೊನ್ನವರಕ್ಕೆ ಹೋಗಿ ತೆಗೆದು ಬಿಟ್ಬಿಟ್ರಿ ಸ್ಟೀವನ್ ಕ್ಲೋಸ್ ಮತ್ತು ಅವರ ತಂಡ ಉದ್ಯಾವರಕ್ಕೆ ಸಹಾಯ ಮಾಡಿದ್ರಿ ಇಲ್ಲಿ ಈಗ ಫೋನ್ ಮಾಡಿದವರು ಹೆಜಮಾಡಿ ನಂದಿಕೂರು ಇಂಥ ಕಡೆಯವರು ಈ ಹೃದಯ ವೈಶಲ್ಯ ಎಲ್ಲಿಂದ ಬರ್ತದಮ್ಮ ಈ ಸಮಯದಲ್ಲಿ ಸರ್ ನಾನೊಂದು ಮಧ್ಯಮ ಕುಟುಂಬದಿಂದ ಬಂದವಳು ನಾನು ನಿಮಗೆ ಹೇಳಬೇಕಾದ್ರೆ ಸರ್ ನನಗೆ ಮೊದಲಿಂದ ಕಾಲೇಜಿಗೆ ಹೋಗೋಗಿದ್ರೆ ಸರ್ ಯಾರಿಗಾದರೂ ಉಪಕಾರ ಮಾಡೋದು ನಾನು ಕಾಲೇಜಿಗೆ ಹೋಗುವಾಗಲೂ ಮಣಿಪಾಲಕ್ಕೆ ಬಂದು ನಾನು ಕಿನ್ನಿಗೋಳಿ ಕಾಲೇಜಿಗೆ ಹೋಗ್ತಿದ್ದದ್ದು ಮಣಿಪಾಲಕ್ಕೆ ಬಂದು ನಾನು ರಕ್ತ ಕೊಟ್ಟು ಹೋದವಳು ಎನ್ ಎಸ್ ಎಸ್ ಶಿಬಿರದಲ್ಲೂ ಅಷ್ಟೇ ನನ್ನಷ್ಟು ಕೆಲಸ ಮಾಡೋಳು ಯಾರಿಲ್ಲ ಇದೆಲ್ಲ ಏನು ಗೊತ್ತು ನನಗೆ ಏನಿಲ್ಲ ಗೊತ್ತಿಲ್ಲ ಸರ್ ಮದುವೆ ಆಗಿ ಬಂದು ಒಂದು 10 ವರ್ಷ ನಾನು ಮನೆಯಲ್ಲಿದ್ದೇನೆ ನಂತರ ನಾನು ಇದಕ್ಕಿಂತ ಹೊರಗೆ ಬಂದೆ ನಿಮಗೆ ಗೊತ್ತಿರ್ಬೋದು ನನ್ನ ಮಾವ ಒಂದು ನನ್ನ ಹಾಗೆ ಸಾಮಾಜಿಕ ಅವರ ಒಂದು ಪ್ರೇರಣೆ ನನ್ನ ಮಾವ ಆ ಸಮಯದಲ್ಲಿ ಕಷ್ಟದಲ್ಲಿರುವವರಿಗೆ ಊಟ ಕೊಟ್ಟವರು ತುತ್ತು ಕೊಟ್ಟವರು ಅನ್ನ ಕೊಟ್ಟವರು ಇವತ್ತು ಮೊನ್ನೆ ನಾನು ಶುರು ಮಾಡುವಾಗ ನಾನು ಮೊದಲಿಗೆ ಹೇಳಿದೆ ಈ ಮನೆಯಲ್ಲಿ ಶುರುವಾದಂತಹ ಅನ್ನದ ಸೇವೆಯನ್ನು ನಾನು ಮುಂದುವರಿಸಿಕೊಡ್ತೇನೆ ಖಂಡಿತವಾಗಿ ಪತಿ ಆಗಿರ್ಬೋದು ನನ್ನ ಮಗ ಆಗಿರ್ಬೋದು ನನ್ನ ಮಗಳಾಗಿರ್ಬೋದು ಎಲ್ಲರ ಬೆಂಬಲದಲ್ಲಿ ನಾನು ಈ ಕೆಲಸವನ್ನು ಮಾಡಿದೆ ಇನ್ನೊಂದು ಮಾತು ಹೇಳಬೇಕಾದ್ರೆ ಸರ್ ನಾನು ಇವತ್ತಿಗೆ ನನ್ನ ಕೈಯಿಂದ ಒಂದು 30-40 ಸಾವಿರ ಅಡುಗೆಯನ್ನು ಮಾಡಿಕೊಟ್ಟಿದ್ದೇನೆ ನಾನು ಕನಸು ಮನಸ್ಸಿನಲ್ಲೂ ಎಣಿಸಲಿಲ್ಲ ನಾನೊಂದಿಷ್ಟು ಅಡುಗೆ ಮಾಡ್ತೇನೆ ಅಂತ ಈ ನನಗೆ ನನ್ನ ಈ ಒಂದು ನನಗೆ ಪ್ರೇರಣೆ ಅಂತ ಹೇಳಿದರೆ ಸರ್ ನಾನು ಆ ಬಡವರ ಹಸಿದ ಹೊಟ್ಟೆಯನ್ನು ನೋಡಿದೆ ಊಟ ಅಂತ ಹೇಳುವಾಗ ನನ್ನ ರಸ್ತೆಯ ಪಕ್ಕದಲ್ಲಿ ನನ್ನ ಮನೆ ರಸ್ತೆ ಪಕ್ಕದಲ್ಲಿ ನನ್ನ ಮನೆಯ ಮುಂದೆ ಬಂದು ನಿಂತಹ ಮುದುಕರನ್ನು ನೋಡಿದೆ ಅಲ್ಲಿ ಬಂದು ನಿಂತವರು ಯಾವುದು ಜಾತಿ ಯಾವುದು ಧರ್ಮ ಅಂತ ನಿಲ್ಲಿಲ್ಲ ಅದರಲ್ಲಿ ಕ್ರೈಸ್ತರಿದ್ದರು ಮುಸಲ್ಮಾನರಿದ್ದರು ಹಿಂದೂಗಳಿದ್ದರು ಎಲ್ಲ ಜಾತಿಯವರು ಇದ್ದರು ಸರ್ ಅದರ ಜೊತೆ ವಲಸೆ ಕಾರ್ಮಿಕರಿದ್ದರು ಮನೆಯಲ್ಲಿ ರಾಶಿ ಬೀಳುವುದು ನೀವು ಬೇಡ ನಿಮ್ಮ ಈ ಹೊತ್ತಿಗೆ ನಾನು ನಿಮ್ಮ ಮನೆಯ ಬಾಗಿಲಿಗೆ ಊಟ ಕಳಿಸ್ತೇನೆ ಅಂತ ಹೇಳಿದಾಗೆ ನನ್ನ ಕಾರ್ಯಕರ್ತರು ಸರ್ ನಾನು ಯಾವಾಗಲೂ ನನ್ನ ಕಾರ್ಯಕರ್ತರನ್ನು ಹೇಳೋದುಂಟು ಅವ್ರು ನಮಗೆ ದೇವರ ಸಮಾನ ಸರ್ ಅವರು ಬಂದು ನನ್ನ ಮನೆಯಿಂದ ಬೈಕಲ್ಲಿ ಬಂದು ಬಾಕ್ಸಲ್ಲಿ ಹಿಡ್ಕೊಂಡು ಹೋಗುವಾಗ ಕಣ್ಣಲ್ಲಿ ನೀರು ಬರ್ತಿತ್ತು ಈ ಲಾಕ್ಡೌನ್ ಸಮಯದಲ್ಲಿ ನನ್ನ ಮನೆಯಲ್ಲಿ ಇದ್ದಾರ ಇದು ಉಂಟಾ ಅಂತ ಅವ್ರು ನೋಡಲಿಲ್ಲ ನನ್ನ ಮನೆಯಲ್ಲಿ ಏನು ಉಂಟು ಅಂತ ನೋಡಲಿಲ್ಲ ಪರರ ಮನೆಯಲ್ಲಿ ಏನಿದೆ ಏನಿಲ್ಲ ಅಂತ ಅದರ ಮಧ್ಯದಲ್ಲಿ ನನ್ನ ಕೆಲವು ಹುಡುಗರು ಹೇಳೋದು ಇವತ್ತು ನನಗೆ ಒಂದು ಏನಾದರೂ ಸ್ವೀಟ್ ಕೊಡಕ್ಕ ಸ್ವೀಟ್ ಮಾಡಿ ಪಾಯಸ ಮಾಡ್ತಿದ್ದೆ ಶೀರ ಮಾಡ್ತಿದ್ದೆ ಆ ದಿನ ಭಾರಿ ಖುಷಿ ನನ್ನ ಕಾರ್ಯಕರ್ತರಿಗೆ ನಾವು ಸ್ವಲ್ಪ ತಿಂತೇವೆ ಅಂತ ಇಂಥ ಒಂದು ಪ್ರೀತಿಯ ಬದುಕು ನನಗೆ ಒಂದು 50-60 ದಿನದಲ್ಲಿ ಸಿಕ್ಕಿತ್ತು ಸರ್ ಇವಾಗ ನಮ್ಮಲ್ಲಿ ಒಂದು ನನ್ನನ್ನು ಸೇರಿ ಬಹಳ ಒಂದು ಅಹಂಕಾರ ಇತ್ತು ಬಹುಶಃ ಒಂದು ಕೊರೋನಾ ನಮ್ಮನ್ನು ಹತ್ತಿರ ತಂದಿತ್ತು ನಮ್ಮಲ್ಲಿದ್ದ ಅಹಂಕಾರ ಏನಿತ್ತು ನೋಡಿ ಸರ್ ಅದೆಲ್ಲ ಇಳಿದು ಹೋಗಿದೆ ಇವತ್ತು ಖಾಲಿ ಪ್ರೀತಿ ವಿಶ್ವಾಸ ಬಾಂಧವ್ಯ ಹೊಟ್ಟೆಗೊಂದು ತುತ್ತು ಅನ್ನ ಒಂದಿಷ್ಟು ಒಂದು ಸೇರು ಅಕ್ಕಿ ಅಂತ ಕೇಳುವಂತಹ ಕಾಲ ಬಂದಿದೆ ನಾನು ಹೇಳೋದಿಷ್ಟೇ ಸರ್ ಎಲ್ಲ ಅಧಿಕಾರಿ ವೃಂದದವರು ನನ್ನನ್ನು ಬಹಳ ಒಂದು ಪ್ರೀತಿಯಿಂದ ನೋಡಿದ್ರು ಈ ಸಮಯದಲ್ಲಿ ಯಾರೇ ಆಗಲಿ ಗೀತಕ್ಕನ ಊಟ ಅಂತ ಹೋಗ್ತಾ ಉಂಟ ಅಂತ ಹೇಳಿದ್ರೆ ಯಾವ ವೆಹಿಕಲ್ ಅನ್ನು ನಿಲ್ಲಿಸಲಿಲ್ಲ ಇದು ಅಕ್ಕನ ಊಟ ಇದು ಅಮ್ಮನ ಊಟ ಅಂತ ಹೇಳಿ ನನ್ನ ಮಕ್ಕಳು ಕೊಟ್ಟು ಬರುವಂತಹ ಕೆಲಸವನ್ನು ಮಾಡಿದ್ದಾರೆ ಅನೇಕ ಜನ ನನಗೆ ಉಪಕಾರವನ್ನು ಮಾಡಿದ್ದಾರೆ ನಾನು ಇವತ್ತು ಏನು ಅಕ್ಕಿಗೆ ಮಾಡಲಿ ಅಂತ ಹೇಳಿದರೆ ಆ ದಿನ ಯಾರಾದರೂ ಬಂದು ಒಂದಿಷ್ಟು ಅಕ್ಕಿ ಕೊಟ್ಟು ಒಂದು ಗೋಣಿ ಅಕ್ಕಿ ಅಂತ ತಂದು ಕೊಡುವಂತಹ ಪುಣ್ಯಾತ್ಮರು ನನಗೆ ಸಿಕ್ಕಿದ್ರು ನಾನು ಅವರನ್ನು ಈ ಸಮಯದಲ್ಲಿ ನೆನಪು ಮಾಡ್ಕೊಳ್ಬೇಕು ಲವೀನನ ವಿಷಯದಲ್ಲಿ ಬರುವಾಗ ನನಗೆ ಪೊಲೀಸ್ ವರಿಷ್ಠಾಧಿಕಾರಿಯಿಂದ ಜಿಲ್ಲಾಧಿಕಾರಿ ತನಕ ನನಗೆ ಒಂದು ಈ ಸಹಕಾರವನ್ನು ಕೊಟ್ಟರು ಅವತ್ತು ಇವತ್ತವಳು ಮೊನ್ನೆ 25ನೇ ತಾರೀಕಿಗೆ ಒಂದು ಹೆಣ್ಣು ಮಗುಗೆ ಜನ್ಮ ನೀಡಿದಾಳೆ 25ತಾರೀಕಿಗೆ ಆರಂಭ ಮಾಡಿದ್ರಿ 25ಕ್ಕೆ ಬಹಳ ನಮಗೆ ಸಮಯದ ಅಭಾವ ಇದೆ ಸಮಯ ಆಗಿದೆ ಆದರೆ ಸಾಯಿನಾಥ್ ಶೇಟ್ ಅವರ ಹತ್ರ ಒಂದು ಮಾತನ್ನು ಕೇಳಲೇಬೇಕು ತಾವು ಜನ್ಮತಃ ಸಂಕೋಚ ಸ್ವಭಾವದವರು
ಖಂಡಿತ ಸರ್. ಯಾರತ್ರ ಬೆರೆಯುವರಲ್ಲ, ಆದರೂ ಕೂಡ ನೋಡಿ ನಿಮಗೆ ಅಗೋಚರವಾದಂಥ ಶಕ್ತಿ ಒಂದು ಈ ಕೆಲಸವನ್ನು ಮಾಡಿತು, ಸಾಕಷ್ಟು ಮಂದಿ ಸಹಕಾರವನ್ನು ಕೊಟ್ಟರು. ತಮ್ಮ ಬ್ಯಾಂಕಿನವರು ತಮಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಇಲ್ಲ? ಅವರು ದಿನಕ್ಕೆ ಒಬ್ಬೊಬ್ಬರ ರೀತಿಯಲ್ಲಿ ನನಗೆ ಎಲ್ಲ ರೀತಿಯಲ್ಲಿ ಹಣಕಾಸಿನ ಸಹಾಯ ತುಂಬ ಇದರಲ್ಲಿ ಅಂದರೆ ದಿನ ದಿನ ನಾನು ಸಮೇತ ಅಲ್ಲೇ ಹೋಗಿ ಕೊಟ್ಟು ಬರ್ತಿದ್ದೆ ಚಹಾ ಸಮೇತ ಹೋಗಿ. ಅವಾಗ ಎಲ್ಲರೂ ನನಗೆ ಬ್ಯಾಂಕಿನಲ್ಲಿದ್ದಂಥ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ತುಂಬ, ಅದರಲ್ಲೂ ನಮ್ಮ ಸಿ ಎಂ ಸರ್ ಸಮೇತ ತುಂಬ ಸಹಾಯ ಮಾಡಿದ್ದಾರೆ. ಇನ್ನೊಬ್ಬರ ಹೆಸರಂತೂ ಖಂಡಿತ ಹೇಳಬೇಕು, ಯಾಕಂತೇಳಿದರೆ ನನಗೆ ಈ ಸಮಯದಲ್ಲಿ ಯಾರೆಲ್ಲ ನನ್ನ ಒಂದು ಈ ಒಂದು ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ ಅವ್ರಿಗೆಲ್ಲಿಗೂ ನನಗೆ ಇದೊಂದು ಧನ್ಯವಾದ ಹೇಳಲಿಕ್ಕೆ ನನಗೊಂದು ಇದೊಂದು ಅವಕಾಶವೇನು ಬಹುಶಃ. ಇಲ್ಲದಿದ್ದರೆ ನಾನು ಒಬ್ಬೊಬ್ಬರು ಮನೆ ಮನೆ ಹೋಗಿ ಹೇಳಬೇಕಾಗ ಒಂದು ಪರಿಸ್ಥಿತಿ ಬರ್ತೇನೆ. ಹಾಗೆ ರಾಜೇಶ್ ಸರಿಗೊಂದು ಮೊದಲಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಇದರಲ್ಲಿ ಇದಕ್ಕೆ ಸರಿಯಾಗಿ ನಂಗೆ ಪ್ರೇರಣೆ ಕೊಟ್ಟರು ನಮ್ಮ ಕುಂದಾಪುರದ ಕಿಶೋರ್ ಕುಮಾರ್ ಅಂತೇಳಿ ಒಬ್ಬರು ಇದ್ದಾರೆ. ಅವರು ನಮ್ಮ ಕುಂದಾಪುರದ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ಕಲಾಕ್ಷೇತ್ರ ಸಂಘವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಅದರ ಅಧ್ಯಕ್ಷರವರು. ಅವರು ಕೂಡ ನನಗೆ ಈ ಮಾನಸಿಕ ಸ್ಥೈರ್ಯವನ್ನು ತುಂಬ ಇದ್ದರೆ ಅವರಂತ ಹೇಳಿ ಅದು ಬೇಕು. ಹೌದು, ನಾವು ಕೆಲಸ ಮಾಡೋರಿಗೆ ಮುಂದಿದ್ದಾರೆ. ಇವರು ಎಲ್ಲ ಇವತ್ತು ಕರೆ ಬಂದವರಿಗೆ ಗೀತಕ್ಕವರು ಹೇಳಿದ್ರು ತಾವು ಇದ್ದಿದ್ರೆ ನಾನು ಇದ್ದೇನೆ. ಸರಿ, ತಾವು ಇಬ್ಬರು ಕೂಡ ಬಂದ್ರಿ ಸಹಾಯ ಹಸ್ತ ಲಾಕ್ಡೌನ್ನ ಸಂದರ್ಭದಲ್ಲಿ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತದಲ್ಲಿ ಮಾಡಿದಿರಿ. ಗೀತಕ್ಕ ನಾಲ್ಕನೇ ಹಂತವು ಕೂಡ ತಮ್ಮ ಊಟದ ಅನ್ನ ದಾಸೋಹದ ಒಂದು ಯಜ್ಞವನ್ನು ಮುಂದುವರಿಸ್ತಾರೆ. ಸ್ಟುಡಿಯೋ ವತಿಯಿಂದ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ತಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇಂಥದ್ದೇ ಸೇವೆಯನ್ನು ಮಾಡಿದಂತಹ ಲಾಕ್ಡೌನ್ ವಾರಿಯರ್ಸನ್ನು ಮತ್ತೆ ಸೀರಿಯಸ್ ಆಗಿ ತರ್ತಿದ್ದೇನೆ. ಅಲ್ಲಿವರೆಗೆ ನಮಸ್ಕಾರ.